ಚೇತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ತೀವ್ರ ಅನಾರೋಗ್ಯ ಪೀಡಿತ ರೋಗಿಗಳಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಇದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀಡತಾ ಹೋಗ್ತೇವೆ ಫಿಸಿಯೋಥೆರಪಿ ಚಿಕಿತ್ಸೆ ಅಂತ ಹೇಳಿದ್ರೆ ಏನು ಯಾರಿಗೆಲ್ಲ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ನೀಡಬೇಕಾಗುತ್ತದೆ ಅದೇ ರೀತಿ ಯಾರಿಗೆ ಈ ಚಿಕಿತ್ಸೆಯನ್ನು ನೀಡಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ಈ ಚಿಕಿತ್ಸೆಯಿಂದ ಆಗುವಂತ ಲಾಭಗಳೇನು ಇದೆಲ್ಲವನ್ನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ನೀಡತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ಇವತ್ತು ಡಾಕ್ಟರ್ ಅನುಪ್ ಭಟ್ ಇವರು ಫಿಸಿಯೋಥೆರಪಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್ ಕೆಎಂಸಿ ಮಣಿಪಾಲ ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮಗೆ ಈಗ ವಿಷಯಕ್ಕೆ ಕುರಿತಂತೆ ಏನೇ ಪ್ರಶ್ನೆಗಳು ಇದ್ದರೂ ಕೂಡ ನಮಗೆ ಕರೆ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಸರ್ ಇವತ್ತು ನಾವು ಫಿಸಿಯೋಥೆರಪಿ ಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದ್ದೇವೆ ಮುಖ್ಯವಾಗಿ ಅನಾರೋಗ್ಯ ಪೀಡಿತ ರೋಗಿಗಳಿಗೆ ಯಾವ ರೀತಿಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ನೀವು ನೀಡ್ತೀರಾ ಅನ್ನುವಂಥದ್ರ ಬಗ್ಗೆ ಸೊ ನನ್ನ ಮೊದಲನೇ ಪ್ರಶ್ನೆ ಫಿಸಿಯೋಥೆರಪಿ ಚಿಕಿತ್ಸೆ ಅಂತ ಹೇಳಿದರೆ ಏನು ಫಿಸಿಯೋಥೆರಪಿ ಅಂತ ಹೇಳಿದರೆ ಪ್ರಾಥಮಿಕವಾಗಿ ಮೂಮೆಂಟ್ ಬಗ್ಗೆ ಮೂಮೆಂಟನ್ನು ಕರೆಕ್ಟ್ ಮಾಡುವಂಥದ್ದು ಮೊದಲು ಸಾಧಾರಣವಾಗಿ ಇಂಡಿಯಾದಲ್ಲಿ ಫಿಸಿಯೋಥೆರಪಿ ಹೇಳಿದರೆ ನೋವಿಗೆ ಮಾತ್ರ ಕೊಡ್ತಾ ಇದ್ರು ಇವಾಗ ಜನರಿಗೆ ಅರಿವು ಜಾಸ್ತಿ ಆಗಿದೆ ಇದು ಮೂಮೆಂಟ್ ಜಾಸ್ತಿ ಮೂಮೆಂಟನ್ನು ಕರೆಕ್ಟ್ ಮಾಡೋದು ಭಾಗ ಆಗಿದೆ ಸೊ ಸಪೋಸ್ ಜನರಿಗೆ ನಡಿಲಿಕ್ಕೆ ಆಗೋದಿಲ್ಲ ಅಥವಾ ಜನರಿಗೆ ನೋವಿಂದಾಗಿ ಮೂವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನು ಕರೆಕ್ಟ್ ಮಾಡುವಂಥದ್ದು ಫಿಸಿಯೋಥೆರಪಿಸ್ಟ್ನವರ ಕೆಲಸ ಇಂಡೈರೆಕ್ಟ್ಲಿ ಅವರ ಜೀವನದ ಗುಣಮಟ್ಟವನ್ನು ಇಂಪ್ರೂವ್ ಮಾಡುವಂಥದ್ದು ಓಕೆ ಜೀವನದ ಒಂದು ಗುಣಮಟ್ಟವನ್ನ ಇಂಪ್ರೂವ್ ಮಾಡುದು ಅದೇ ರೀತಿ ಅಂದ್ರೆ ಮನುಷ್ಯ ಅಂತ ಹೇಳಿದ ಮೇಲೆ ಆರೋಗ್ಯಕರವಾಗಿರ್ಬೇಕು ಆರೋಗ್ಯಕರವಾಗಿರಲು ಫಿಸಿಯೋಥೆರಪಿ ಒಂದು ಚಿಕಿತ್ಸೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ ಅಂತ ಇನ್ನು ಈ ಫಿಸಿಯೋಥೆರಪಿ ಏನು ಚಿಕಿತ್ಸೆ ಇದರ ಅಗತ್ಯ ಉಂಟಾ ಅಂತ ಪ್ರಶ್ನೆ ಬರ್ತದೆ ಕೆಲವರಲ್ಲಿ ಸೊ ನೀವು ಹೇಳಬೇಕು ಫಿಸಿಯೋಥೆರಪಿ ಕೆಲವು ಕಾಯಿಲೆಗಳಲ್ಲಿ ಯಾವ್ದ್ರಲ್ಲಿ ಮೂಮೆಂಟ್ ಇದು ಪ್ರಾಬ್ಲಮ್ ಇದೆ ಅಥವಾ ಚಲನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂಥದ್ರಲ್ಲಿ ಅಥವಾ ನೋವಿಂದಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಮಸಲಿಂದ ಮಸಲ್ ವೀಕ್ ಇರೋದ್ರಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಜಾಯಿಂಟ್ ಸ್ಟಿಫ್ ಆಗಿರೋದ್ರಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಂಥ ಎಲ್ಲ ಸಮಸ್ಯೆಗಳಿಗೆ ಫಿಸಿಯೋಥೆರಪಿಯಿಂದ ಸಹಾಯ ಆಗ್ತದೆ ಸೊ ನೋವನ್ನು ಕಮ್ಮಿ ಮಾಡಿ ಮೂಮೆಂಟ್ ಅನ್ನು ಸರಿ ಮಾಡ್ಬೋದು ಅಥವಾ ಜಾಯಿಂಟ್ ಸ್ಟಿಫ್ ಆಗಿರೋದನ್ನು ಸ್ವಲ್ಪ ಸಡಿಲ ಮಾಡಿ ಹೆಲ್ಪ್ ಮಾಡ್ಬೋದು ಮೂವ್ ಮಾಡಲಿಕ್ಕೆ ಹಾಗೆ ಕೆಲವರಿಗೆ ಶಕ್ತಿ ಇಲ್ಲದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥವರ ಶಕ್ತಿಯನ್ನು ಇಂಪ್ರೂವ್ ಮಾಡಿ ಮಾಡ್ಲಿಕ್ಕೆ ಆಗ್ತದೆ ನಾವೀಗ ಮಾತಾಡ್ತಾ ಇರೋ ಟಾಪಿಕ್ ಅಲ್ಲಿ ಹೇಳಿದ್ರೆ ಮೋಸ್ಟ್ಲಿ ಐಸಿಯುಲ್ಲಿ ಇರುವಂತಹ ಪೇಷಂಟ್ಗಳ ಬಗ್ಗೆ ಸೊ ಈ ಐಸಿಯುಲ್ಲಿ ಇರುವ ಪೇಷಂಟ್ಗಳಿಗೆ ಫಿಸಿಯೋಥೆರಪಿ ಎರಡು ರೀತಿಯಲ್ಲಿ ಸಹಾಯ ಆಗ್ತದೆ ಒಂದು ಇದ್ದ ಸಮಸ್ಯೆ ಹೇಳಿದ್ರೆ ಶ್ವಾಸಕೋಶದ ಸಮಸ್ಯೆ ಅಥವಾ ಈ ಸುಮಾರು ದಿನ ಬೆಡ್ಡಲ್ಲೇ ಮಲ್ಕೊಂಡಿರೋದ್ರಿಂದ ಆಗುವಂಥ ಸಮಸ್ಯೆಗಳನ್ನು ತಡಿಲಿಕ್ಕೆ ಮತ್ತೆ ಶ್ವಾಸಕೋಶದಲ್ಲಿ ಏನ್ ಮಾಡ್ತೇವೆ ಹೇಳಿದ್ರೆ ಒಂದ ಮುಂದೆ ಪ್ರಾಬ್ಲಮ್ ಆಗದಿರ್ಲಿ ಅಂತ ತಡಿಲಿಕ್ಕೂ ಆಗ್ತದೆ ಅಥವಾ ಪ್ರಾಬ್ಲಮ್ ಇದ್ರೆ ಹೇಳಿದ್ರೆ ಶ್ವಾಸಕೋಶದಲ್ಲಿ ಕಫ ತುಂಬಿಕೊಂಡಿದೆ ಅಂತದಿದ್ರೆ ಫಿಸಿಯೋಥೆರಪಿ ಚಿಕಿತ್ಸೆಯಿಂದ ಅದನ್ನ ತೆಗಿಲಿಕ್ಕೆ ಹೆಲ್ಪ್ ಆಗ್ತದೆ ಯಾರಿಗೆ ಈಗ ಸದ್ಯಕ್ಕೆ ತೊಂದರೆ ಇಲ್ಲ ಅಂತ ಪೇಷಂಟ್ಗಳಲ್ಲಿ ಮುಂದೆ ತೊಂದರೆ ಆಗದಂತೆ ನೋಡ್ಕೊಳ್ಳುವಂತ ಚಿಕಿತ್ಸೆ ಇದೆ ಮತ್ತೆ ಯಾವ ಬೆಡ್ಡಲ್ಲೇ ಮಲ್ಕೊಂಡಿರೋದ್ರಿಂದಾಗಿ ಸಾಧಾರಣ ಏನ್ ಹೇಳೋದು ಮಸಲ್ ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ಪ್ರೆಷರ್ ಸೋರ್ ಅಂತ ಹೇಳ್ತೇವೆ ಹೇಳಿದ್ರೆ ಹುಣ್ಣಾಗೋದು ಪ್ರೆಷರ್ ಆಗಿ ಹುಣ್ಣಾಗುವಂಥದ್ದು ಹಾಗೆ ಶ್ವಾಸಕೋಶವು ಮಲ್ಗಿ ಇರೋದ್ರಿಂದ ಶ್ವಾಸಕೋಶದಲ್ಲಿ ಗಾಳಿ ತುಂಬುದು ಸ್ವಲ್ಪ ಕಮ್ಮಿ ಆಗ್ತದೆ ಇಂಥ ಸುಮಾರು ಸಮಸ್ಯೆಗಳಿದೆ ಬೆಡ್ಡಲ್ಲೇ ಮಲ್ಗಿರೋದ್ರಿಂದ ಸೊ ಇಂಥ ಪೇಷಂಟ್ಗಳನ್ನು ಆದಷ್ಟು ಬೇಗ ಮೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಆಗುವಂತ ಪ್ರಾಬ್ಲಮ್ ಅನ್ನು ತಡಿಬಹುದು ಓಕೆ ಅದೇ ರೀತಿ ಡಾಕ್ಟರ್ ಇನ್ನು ತೀವ್ರ ಅನಾರೋಗ್ಯ ಪೀಡಿತ ರೋಗಿಗಳಿಗೆ ನೀವು ಏನು ಫಿಸಿಯೋಥೆರಪಿ ಕೊಡ್ತೀರಾ ಅಂತ ಮೋಸ್ಟ್ಲಿ ಯಾರಿಗೆ ತೊಂದರೆ ಇದೆ ಅಂಥವರಿಗೆ ಏನು ತೊಂದರೆ ಅಂತ ಐಡೆಂಟಿಫೈ ಮಾಡಿ ಅದರ ಪ್ರಕಾರ ಚಿಕಿತ್ಸೆ ಕೊಡ್ತೇವೆ ಹೇಳಿದರೆ ಈಗ ಶ್ವಾಸಕೋಶದೇ ತೊಂದರೆ ಇದೆ ಕಫ ತುಂಬಿಕೊಂಡಿರುವಂಥದ್ದು ಅಂಥವರಿಗೆ ಕಫ ತೆಗಿಲಿಕ್ಕೆ ಸಹಾಯ ಮಾಡಲಿಕ್ಕೆ ಮಾಡ್ತೇವೆ ಫಸ್ಟ್ ನೋಡ್ತೇವೆ ಅವರು ವೆಂಟಿಲೇಟರಲ್ಲಿ ಇರುವಂಥ ಪೇಷಂಟ್ಗಳ ಅಥವಾ ವೆಂಟಿಲೇಟರಲ್ಲಿ ಇಲ್ವಾ ವೆಂಟಿಲೇಟರಲ್ಲಿ ಇಲ್ಲ ಅಂತಾದರೆ ಬೇರೆ ರೀತಿ ಚಿಕಿತ್ಸೆ ಕೊಡ್ತೇವೆ ಇನ್ ಕೇಸ್ ವೆಂಟಿಲೇಟರಲ್ಲಿ ಇರುವಂಥ ಪೇಷಂಟ್ಗಳಿಗಾದರೆ ಸ್ವಲ್ಪ ಸಾಧಾರಣ
ಅದಕ್ಕಾಗಿ ಮಾಡಿಫೈ ಮಾಡ್ತಾರೆ. ಒಂದು ಈ ವೆಂಟಿಲೇಟರ್ ಅಲ್ಲಿ ಇಲ್ಲ ಪೇಷಂಟ್ ನೀವು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತದಿದ್ರೆ ನಾವು ಉಸಿರಾಟದ ವ್ಯಾಯಾಮ ಹೇಳಿ ಕಫನ್ ಹೊರಗೆ ತೆಗಲಿಕ್ಕೆ ಹೇಳ್ಕೊಡ್ತೇವೆ. ಮತ್ತೆ ಕೆಮ್ಮುದನ್ನು ಇನ್ನೂ ಹೇಗೆ ಸ್ಟ್ರಾಂಗ್ ಆಗಿ ಕೆಮ್ಮಬಹುದು ಅಂತದ್ದು ಹೇಳಿಕೊಟ್ಟು ತೆಗೆಸ್ತೇವೆ. ವೆಂಟಿಲೇಟರ್ ಅಲ್ಲಿ ಇರುವಂತ ಪೇಷಂಟ್ಗಳು ಸಾಧಾರಣವಾಗಿ ನೀವು ಹೇಳುವಂಥದ್ದು ಫಾಲೋ ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ, ಅಥವಾ ಒಂದ ಅವರನ್ನು ಸ್ವಲ್ಪ ನಿದ್ದೆ ಬರೆಸುವಂಥದ್ದು ಮಾಡಿ ಮಲಗಿಸಿರ್ತಾರೆ, ಅಥವಾ ಕೆಲವರಿಗೆ ಪ್ರಜ್ಞೆ ಇರುವುದಿಲ್ಲ. ಸೊ ಇಂಥ ಪೇಷಂಟ್ಗಳಲ್ಲಿ ನಾವು ಅವ್ರ ಹತ್ರ ಉಸಿರಾಡ್ಲಿಕ್ಕೆ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ವೆಂಟಿಲೇಟರ್ ಉಸಿರು ಕೊಡ್ತಾ ಇರ್ತದೆ. ಸೊ ಇಂಥ ಪೇಷಂಟ್ಗಳಿಗೆ ನಾವು ಬೇರೆ ಬೇರೆ ಪೊಸಿಷನ್ ಅಲ್ಲಿ ಮಲಗಿಸಿ ಈ ಗುರುತ್ವಾಕರ್ಷಣೆಯ ಹೆಲ್ಪಿಂದಾಗಿ ಕಫನ್ ಮಧ್ಯಕ್ಕೆ ಬರುವಂತ ತರ ಮಾಡಿ, ಮತ್ತೆ ಒಂದು ಕ್ಯಾಥೆಟರ್ ಅಂತ ಇದೆ ಅದ್ರನ್ನ ಹಾಕಿ ಸಕ್ಷನ್ ಅಂತ ಮಾಡಿ ಕಫನ್ ತೆಗೆಯುವಂಥದ್ದು ಇದೆ. ಅದಲ್ಲದೆ ಕೆಲವರಿಗೆ ಏನ್ ಹೇಳೋದು, ಬೇರೆ ಬೇರೆ ಪೊಸಿಷನ್ ಅಲ್ಲಿ ಮಲಗಿದ್ರೆ ಆಕ್ಸಿಜನ್ ಇಂಪ್ರೂವ್ ಆಗ್ತದೆ. ಸೊ ಈಗ ಯಾವ ಸೈಡ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ನಾವು ಪೊಸಿಷನ್ ಅನ್ನು ಪ್ಲಾನ್ ಮಾಡ್ಲಿಕ್ಕೆ ಆಗ್ತದೆ. ಇದು ಶ್ವಾಸಕೋಶದ ತೊಂದರೆ ಇದ್ದವರಿಗೆ. ಇಲ್ಲದಂತ ಪೇಷಂಟ್ಗಳಿಗೆ ಈ ಪೊಸಿಷನ್ ಅಂತದ್ದು ಪ್ರತಿ 2 ಗಂಟೆಗೆ ಚೇಂಜ್ ಮಾಡ್ತಾ ಇದ್ರೆ ಪ್ರೆಷರ್ ಸೋರ್ ಆಗುದಿಲ್ಲ, ಮತ್ತೆ ಇದು ಶ್ವಾಸಕೋಶದ್ದು ಏನು ಮಲಗಿರೋದ್ರಿಂದ ಕೆಲವು ಪಾರ್ಟ್ ಲಂಗ್ ಯೂಸ್ ಆಗುದಿಲ್ಲ. ಸೊ ನಾವು ಈಗ ಪ್ರತಿ 2 ಗಂಟೆಗೆ ಆಚೆ ಈಚೆ ತಿರುಗಿಸ್ತಾ ಇದ್ರೆ ಶ್ವಾಸಕೋಶವು ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೇಳಿದ್ರೆ ಆ ಟೈಮಲ್ಲಿ ಡಿಮ್ಯಾಂಡ್ ಕಮ್ಮಿ ಇರ್ತದೆ, ಸೊ ಯೂಸ್ ಆಗುದಿಲ್ಲ ಶ್ವಾಸಕೋಶ ಕೆಲವು ಜಾಗದ ಪಾರ್ಟ್. ಆದ್ರೆ ನೀವು ಪೊಸಿಷನ್ ಹೀಗೆ ಮೇಲೆ ಸೈಡ್ ಹಾಕಿದ ಕೂಡಲೇ ಆ ಜಾಗದ ಪಾರ್ಟ್ ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಪ್ರತಿ 2 ಗಂಟೆಗೆ ಮೂವ್ ಮಾಡ್ತಾ ಇರೋದ್ರಿಂದ ಹೆಲ್ಪ್ ಇದೆ. ಮತ್ತೆ ಅದೇ ಈ ಜಾಯಿಂಟ್ಗಳೆಲ್ಲವೂ ಮಲಗಿರೋದ್ರಿಂದ ಸ್ಟಿಫ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ಇದು ಮಾಂಸ ಯೂಸ್ ಆಗದೇ ಆಗದೆ ನಿಧಾನಕ್ಕಾಗಿ ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ರಕ್ತವು ನಿಂತಲ್ಲೇ ಹೆಪ್ಪ ಗಟ್ಟುವಂಥದ್ದು ಸ್ಟಾರ್ಟ್ ಆಗ್ತದೆ. ಸೊ ಇಂಥ ಪೇಷಂಟ್ಗಳು ಒಂದ ಪ್ರಜ್ಞೆ ಇದ್ರೆ ನಾವು ಅವ್ರ ಹತ್ರವೇ ಕೆಲವೆಲ್ಲ ಮೂವ್ಮೆಂಟ್ ಮಾಡ್ಲಿಕ್ಕೆ ಹೇಳ್ತೇವೆ. ಮತ್ತೆ ಅವರದ್ದು ರೋಗವು ಈಗ ಸ್ವಲ್ಪ ಸ್ಟೇಬಲ್ ಆಗಿದ್ರೆ, ಹೇಳಿದ್ರೆ ಅವರು ತುಂಬಾ ಡೇಂಜರ್ ಇಲ್ಲ, ಅವ್ರಿಗೆ ರಿಸ್ಕ್ ಇಲ್ಲ ಅಂತ ಆದ್ರೆ ನಾವು ಪೇಷಂಟ್ ಅನ್ನು ಕೂರಿಸ್ತೇವೆ, ನಡೆಸ್ತೇವೆ ICU ಅಲ್ಲಿ. ಇದು ಎಂತ ಹೇಳೋದು, ಲೈಫ್ ಸಪೋರ್ಟ್ ಇಕ್ವಿಪ್ಮೆಂಟ್ ಜೊತೆಗೇನೆ ನಾವು ಕೂರಿಸೋದು ನಡೆಸೋದೆಲ್ಲ ಟ್ರೈ ಮಾಡ್ತೇವೆ. ಎಲ್ಲ ಟೀಮ್ ಇರ್ತಾರೆ, ಫಿಸಿಷಿಯನ್ಸ್ ಇರ್ತಾರೆ, ಇಂಟೆನ್ಸಿವ್ ಡಾಕ್ಟರ್ ಇಂಟೆನ್ಸಿವ್ ಕೇರ್ ಡಾಕ್ಟರ್ ಇರ್ತಾರೆ, ನರ್ಸಸ್ ಇರ್ತಾರೆ ಎಲ್ಲ. ಹಾಗೆ ಈ ಟ್ರೀಟ್ಮೆಂಟ್ ಕೊಡೋದ್ರಿಂದ ಎಷ್ಟರ ಮಟ್ಟಿಗೆ ಸೇಫ್ ಅಂತ ಹೇಳಿ? ಮೊದಲು ಸಾಧಾರಣ ಒಂದು ಟೈಮ್ ಮೊದಲು ಅವರಿಗೆ ಹೀಗೆ ಅನಿಸ್ತಾ ಇದ್ರು, ಪೇಷಂಟ್ ತೀವ್ರ ಅನಾರೋಗ್ಯ ಆಗಿದ್ರೆ ಪೇಷಂಟ್ ಮುಟ್ಲೇಬಾರ್ದು, ರೆಸ್ಟ್ ಮಾಡ್ತಾ ಇರ್ಬೇಕು ಅಂತ. ಆದ್ರೆ ಈಗ ಇತ್ತೀಚೆಗೆ ಎಂತ ಹೇಳ್ತೇವೆ, ನಮ್ಮ ಸೈನ್ಸ್ ರಿಸರ್ಚ್ ಎಲ್ಲ ಹೇಳ್ತದೆ, ಹೇಳಿದ್ರೆ ಸುಮ್ಮನೆ ಹಾಗೆ ಮಲಗ್ಲಿಕ್ಕೆ ಬಿಟ್ಟರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಅಟ್ ಲೀಸ್ಟ್ ಗುಣ ಆದ ಮೇಲೆ ಅವ್ರಿಗೆ ಮಸಲ್ ವೀಕ್ ಆಗಿರೋದು, ಅಥವಾ ನಡಿಲಿಕ್ಕೆ ಆಗದಿರುವಂಥದ್ದು, ಅಥವಾ ವೆಂಟಿಲೇಟರಿಂದ ಹೊರಗೆ ತರಲಿಕ್ಕೆ ಆಗದಿರುವಂಥದ್ದು ಅಂತ ಸಮಸ್ಯೆ ಬರ್ಬೋದು ಅಂತ. ಹಾಗಾಗಿ ಇತ್ತೀಚೆಗಿನ ದಿನದಲ್ಲಿ ಕೆಲವು ಕ್ರೈಟೀರಿಯಾ ಅಂತ ನೋಡ್ತೇವೆ ನಾವು, ಏನು ತೊಂದರೆ ಆಗದಿರುವ ಹಾಗೆ ಫಸ್ಟ್ ಚೆಕ್ ಮಾಡ್ಕೊಳ್ತೇವೆ ಅಂತ. ಚೆಕ್ ಮಾಡಿ ಸೇಫ್ ಇದ್ರೆ ಮಾತ್ರ ಮುಂದೋಗ್ತೇವೆ, ಸೇಫ್ ಇಲ್ಲದಿರಬೇಕಾದ್ರೆ ಕೆಲವು ಸಲ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಪೇಷಂಟ್ಗಳು ಸೇಫ್ ಆದ ಮೇಲೆ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಂತವ್ರಿಗೆ ಒಂದೆರಡು ದಿನ ಜಾಸ್ತಿ ಮುಂದೋಗ್ಬಹುದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ. ಆದ್ರೆ ಸಾಧಾರಣ ನಾವು ಕೆಲವು ಕ್ರೈಟೀರಿಯಾ ನೋಡ್ಕೊಂಡೇ ಮಾಡೋದ್ರಿಂದ ಜನರಲಿ ಪ್ರಾಬ್ಲಮ್ ಬರುದಿಲ್ಲ. ಬಂದ್ರೂ ಅವ್ರ ICU ಅಲ್ಲಿ ಇರೋದ್ರಿಂದ ಅಲ್ಲೇ ಅದನ್ನ ತಕ್ಷಣ ಸಾಲ್ವ್ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಓಕೆ ಡಾಕ್ಟರ್, ಹಾಗೆ ಇನ್ನು ಯಾವ ಯಾವ ಏಜ್ನವರಿಗೆ ನೀವು ಈ ಟ್ರೀಟ್ಮೆಂಟ್ ಅನ್ನು ಕೊಡ್ತೀರಾ? ಏನು ಪರ್ಟಿಕ್ಯುಲರ್ ಏಜ್ ಅಂತ ಉಂಟಾ, ಇಂಥವ್ರಿಗೆ ಮಾತ್ರ ನಾವು ಈ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಅನ್ನುವಂಥದ್ದು? ಸೊ ಇದ್ರ ಬಗ್ಗೆ ನಾನು ಕೇಳ್ತೇನೆ, ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ ಸರ್. ಓಕೆ, ಪ್ರಶ್ನೆಯನ್ನ ಕೇಳಿ. ತೀವ್ರ ಅನಾರೋಗ್ಯ ಪೀಡಿತ ವಯಸ್ಸಾದವರಿಗೂ ಕೂಡ ಈ ಚಿಕಿತ್ಸೆಯನ್ನ ಮಾಡ್ಲಾಗ್ತದಾ ಅಂತ? ಓಕೆ ಓಕೆ ಓಕೆ, ಇದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಅಂದ್ರೆ ಏಜ್ ಬಗ್ಗೆ ಕೇಳಿದ್ದೆ ಸರ್, ಇವರಿಗೂ ಆನ್ಸರ್ ಅನ್ನ ಕೊಟ್ಟು ಮತ್ತೆ ನಾವು ಅದನ್ನ ಮಾತಾಡೋಣ.
ಇದಕ್ಕೆ ಯಾವುದೋ ಏಜ್ ಅಂತ ಏನಿಲ್ಲ ಜನರಲಿ ಜಾಸ್ತಿ ಏಜ್ ಆದವರಿಗೆ ಜಾಸ್ತಿ ಅಗತ್ಯ ಇದೆ ಸಾಧಾರಣ ನಮ್ಮ ಏಜಿನವರು ಸ್ವಲ್ಪ ಪಿಕ್ ಆಗೋದು ಹುಷಾರಾಗೋದು ಚಾನ್ಸಸ್ ಚಿಕ್ಕ ಏಜಿನವರು ಬೇಗ ಪಿಕ್ ಆಗ್ತಾರೆ ತೊಂದರೆ ಆದರೂ ಕೂಡ ಆದರೆ ಜಾಸ್ತಿ ಏಜ್ ಆದವರಿಗೆ ಸಮಸ್ಯೆಗಳು ಬರೋದು ಜಾಸ್ತಿ ಸೊ ಅಂಥವರಿಗೆ ಇನ್ನೂ ಅಗತ್ಯ ಇದೆ ಆದರೆ ನಾವು ಕೊಡುವ ಟ್ರೀಟ್ಮೆಂಟಲ್ಲಿ ಇಷ್ಟು ಫಾಸ್ಟ್ ಹೋಗ್ಲಿಕ್ಕಾಗೋದಿಲ್ಲ ಹೇಗೆ ಹೇಳ್ತೇವೆ ನಾವು ಈಗ ಚಿಕ್ಕ ಪ್ರಾಯದವರಾದರೆ ನಾವು ಇವತ್ತೇ ಕೂರಿಸ್ಬೋದು ನಾಳೆ ನಡೆಸ್ಬೋದು ಅಂತರ ಇರ್ಬೋದು ಆದರೆ ಈ ಚೂರು ವಯಸ್ಸಾದವರಿಗೆ ಸ್ವಲ್ಪ ಸ್ಲೋ ಆಗಿ ಹೋಗ್ತೇವೆ ಆದರೆ ಎಲ್ಲ ಏಜ್ ಗ್ರೂಪ್ನವರಿಗೂ ಫಿಸಿಯೋಥೆರಪಿ ಕೊಡ್ಬೋದು ಈ ನಿಯೋನೆಟಲ್ ಐ ಸಿ ಯು ಅಂತ ಹೇಳ್ತೇವೆ ಹೇಳಿದರೆ ಮಗು ಹುಟ್ಟಿದ ನಂತರ ಇಡುವಂಥ ಐ ಸಿ ಯು ಅಲ್ಲಿಯೂ ಫಿಸಿಯೋಥೆರಪಿ ಕೊಡ್ತಾರೆ ಅದೇ ರೀತಿ ತೀವ್ರ ಅನಾರೋಗ್ಯ ಆಗಿ ಇರುವಂತಹ ಏಜ್ ಆದವರು ಇರುವಂತಹ ಐ ಸಿ ಯು ಅಲ್ಲೂ ಕೊಡ್ತಾರೆ ಓಕೆ ಎಲ್ಲಾ ಏಜ್ ನವರು ಕೊಡ್ಬೋದು ಈಗಷ್ಟೇ ಕರೆ ಮಾಡಿದವರು ಕೇಳಿದ್ರು ಅಂದ್ರೆ ವಯಸ್ಸಾದವರಿಗೂ ಕೊಡ್ಬಹುದು ಅಂತ ಸೊ ವಯಸ್ಸಾದವರಿಗೂ ಕೂಡ ಈ ಟ್ರೀಟ್ಮೆಂಟ್ ಅನ್ನ ಕೊಡ್ಬಹುದು ಅದೇ ರೀತಿ ಯಾವುದೇ ಏಜ್ ಲಿಮಿಟ್ ಇಲ್ಲ ಅಂದ್ರೆ ಹುಟ್ಟಿದ ಮಗುವಿನಿಂದ ಹಿಡಿದು ಇಳೆಯರವರೆಗೂ ಅಂದ್ರೆ ಏಜ್ ಆದವರವರೆಗೂ ಕೂಡ ಈ ಟ್ರೀಟ್ಮೆಂಟ್ ಅನ್ನ ಕೊಡ್ಬಹುದು ಅದೇ ರೀತಿ ಡಾಕ್ಟರ್ ನೀವು ಕೋವಿಡ್ ಟೈಮ್ ಅಲ್ಲೂ ಕೂಡ ಈ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರ ನಿಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಕೋವಿಡ್ ಟೈಮ್ ಅಲ್ಲೂ ನಾವು ಕೊಟ್ಟಿದ್ದೇವೆ ಮೊದಲಿನ ಅಲೆಯಲ್ಲಿ ಅಷ್ಟೊಂದು ಪೇಷಂಟ್ ಆಗ ಏನ್ ಹೇಳೋದು ಎಷ್ಟು ಜನ ಹೋಗ್ಬೇಕು ಎಲ್ಲ ಸ್ವಲ್ಪ ಗೊಂದಲ ತರ ಇತ್ತು ಮತ್ತೆ ಮೊದಲಿನ ಅಲೆಯಲ್ಲೇ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕೆಲವರೆಲ್ಲ ತುಂಬಾ ದಿನ ಐ ಸಿ ಯು ಅಲ್ಲಿ ಇದ್ದು ಸ್ವಲ್ಪ ವೀಕ್ ಆಗ್ಲಿಕ್ಕೆಲ್ಲ ಸ್ಟಾರ್ಟ್ ಆದ್ರು ಆವಾಗಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ನಾವು ಅಲ್ಲಿ ಕೂಡ ಈ ಪಿ ಪಿ ಗಳನ್ನೆಲ್ಲ ಹಾಕೊಂಡು ಹೋಗಿ ಕೋವಿಡ್ ಐ ಸಿ ಯು ಅಲ್ಲಿ ಕೂಡ ಫಿಸಿಯೋಥೆರಪಿ ಕೊಟ್ಟಿದ್ದೇವೆ ಅಂಥವ್ರಿಗೆ ಆಕ್ಸಿಜನ್ ಎಲ್ಲ ಕಮ್ಮಿ ಆಗ್ತಾ ಇರೋ ಅವರಿಗೆ ಕೆಲವು ಪೊಸಿಷನ್ ಅಲ್ಲಿ ಹಾಕಿದ್ರೆ ಆಕ್ಸಿಜನ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತಾ ಇತ್ತು ಸೊ ಅಂತ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತೆ ಯಾರು ಪೇಷಂಟ್ ತಡ್ಕೊಳ್ಲಿಕ್ಕೆ ಆಗ್ತದ ಅಂತ ಅವ್ರನ್ನ ಕೂರಿಸಿದ್ದೇವೆ ನಡೆಸಿದ್ದೇವೆ ಆದ್ರೆ ಅದೇ ಕೋವಿಡ್ ಪೇಷಂಟ್ಗಳು ಈ ನಮ್ ಸಾಧಾರಣ ಈ ಪೇಷಂಟ್ ಗಳಿಂದ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಸ್ವಲ್ಪ ಬೇಗ ಆಕ್ಸಿಜನ್ ಡ್ರಾಪ್ ಆಗ್ತಾ ಇತ್ತು ಈ ನಮ್ಮ ಉಳ್ದ ಪೇಷಂಟ್ ಗಳಿಗಿಂತ ಸೊ ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿ ಮಾಡ್ಬೇಕಾಗ್ತಿತ್ತು ಅದು ಬೇರೆ ಪಿ ಪಿ ಎಲ್ಲ ಹಾಕೊಂಡು ಮಾಡೋದು ನಮಗೂ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಏನ್ ಹೇಳುದು ಅಷ್ಟು ಫ್ರೀ ಆಗಿರ್ಲಿಲ್ಲ ಹೌದು ಮೊದಲಾಗಿದ್ರೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡಬಹುದು ಬಟ್ ಅವಾಗ ಸ್ವಲ್ಪ ಫುಲ್ ನಾವು ಸ್ಟಿಫ್ ಆಗಿರ್ತಿತ್ತು ಕೆಲ ಟೈಮ್ ಬೆಂಡ್ ಆಗುವಾಗ ಅದ್ ಮಾಡುವಾಗ ಎಲ್ಲಿಯಾದ್ರೆ ಟೈಟ್ ಆಗ್ತಿತ್ತು ಆತರ ಅಂದ್ರೆ ಕೋವಿಡ್ ಟೈಮ್ ಅಲ್ಲೂ ಕೂಡ ನೀವು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ರೆ ಅದೇ ರೀತಿ ಡಾಕ್ಟರ್ ಇನ್ನು ಮೊಬಿಲೈಸೇಷನ್ ಬಗ್ಗೆ ನಾನು ಕೇಳಬೇಕು ಅದೇ ರೀತಿ ನೀವು ಅಂದ್ರೆ ಶ್ವಾಸಕೋಶದ ಸಮಸ್ಯೆಗಳಿಗೂ ಕೂಡ ಈ ಟ್ರೀಟ್ಮೆಂಟ್ ಅನ್ನು ಕೊಡ್ತೀರಾ ಅಂತ ಸೊ ಎರಡರ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ಹೇಳ್ಬೋದ ಶ್ವಾಸಕೋಶದ್ದು ನಾನಾಗ ಹೇಳಿದೆ ಮೇನ್ಲಿ ಎರಡು ಸಮಸ್ಯೆ ಇರ್ತದೆ ಒಂದು ಶ್ವಾಸಕೋಶ ಎಕ್ಸ್ಪಾಂಡ್ ಆಗೋದು ಕಮ್ಮಿ ಆಗೋದು ಈ ಮಲಗಿರೋದ್ರಿಂದ ಅಥವಾ ಪೇಷಂಟ್ಗಳು ಕಾನ್ಷಿಯಸ್ನೆಸ್ ಕಮ್ಮಿ ಇರುವಾಗ ಅಥವಾ ಏನು ಆಕ್ಟಿವಿಟಿ ಇಲ್ಲ ನಾವೀಗ ಆ ಕಡೆ ಈ ಕಡೆ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ದೊಡ್ಡ ಉಸಿರು ತೆಗಿತೇವೆ ಅಥವಾ ಮೆಟ್ಲು ಹತ್ತಿ ಬಂದ್ರೆ ಸ್ವಲ್ಪ ದೊಡ್ಡ ಉಸಿರು ತೆಗಿತೇವೆ ಆದ್ರೆ ಮಲಗಿದ್ದವರಿಗೆ ಇಂತ ಮೋಟಿವೇಶನ್ ಇರಲ್ಲ ಒಳಗಡೆ ಬ್ರೈನ್ ಹೇಳೋದಿಲ್ಲ ಜಾಸ್ತಿ ತೆಗೋ ಅಂತ ಸೊ ಏನಾಗ್ತದೆ ಹೇಳಿದ್ರೆ ಶ್ವಾಸಕೋಶದ ಕೆಲವು ಪಾರ್ಟ್ ಅಗತ್ಯ ಬೀಳುವುದಿಲ್ಲ ಅದು ಹಾಗೆ ಏನ್ ಹೇಳೋದು ಕೊಲ್ಯಾಪ್ಸ್ ಅಂತ ಆಗ್ತದೆ ಹೇಳಿದ್ರೆ ಮುದುರ್ಕೊಳ್ತದೆ ಮುದುರ್ಕೊಂಡ್ರು ತೊಂದರೆ ಇದೆ ಮತ್ತೆ ಆಕ್ಸಿಜನೇಷನ್ ಮತ್ತೆ ಪ್ರಾಬ್ಲಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇಂಥ ಪೇಷಂಟ್ಗಳಿಗೆ ನಾವು ಪ್ರತಿ ಗಂಟೆಗೆ ಪೊಸಿಷನ್ ಚೇಂಜ್ ಮಾಡಿ ನಮ್ಮ ಹೇಗೆ ನೀರಿನ ಬಾಟಲ್ ಮೇಲಿನ ಪಾರ್ಟಲ್ಲಿ ಗಾಳಿ ಜಾಸ್ತಿ ಸೇರ್ಕೊಳ್ತದೆ ಅದೇ ರೀತಿ ಇದರಲ್ಲಿ ಕೂಡ ನೀವು ಯಾವ ಸೈಡಲ್ಲಿ ಮೇಲೆ ಹಾಕ್ತೀರಿ ಆ ಸೈಡಲ್ಲಿ ಸ್ವಲ್ಪ ಎಕ್ಸ್ಪಾಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಪ್ರತಿ ಎರಡು ಗಂಟೆಗೆ ನೀವು ಆ ಕಡೆ ಈ ಕಡೆ ಮಾಡಿ ಅಥವಾ ಯಾವ ಸೈಡಲ್ಲಿ ಎಕ್ಸ್ರೇ ಅಲ್ಲಿ ನೋಡಿಕೊಂಡು ಯಾವ ಸೈಡಲ್ಲಿ ಪ್ರಾಬ್ಲಮ್ ಜಾಸ್ತಿ ಇದೆ ಅದರ ಪ್ರಕಾರ ಮೂವ್ ಮಾಡಿದರೆ ಸ್ವಲ್ಪ ಶ್ವಾಸಕೋಶ ಅದು ಮುದುರ್ಕೊಳ್ಳೋದು ತಪ್ಪುತ್ತದೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಹೇಳಿದ್ರೆ ಇದು ಕಫ ಇರುವಂತವ್ರು ನಾನು ಆಲ್ರೆಡಿ ಹೇಳಿದೆ ಯಾರಿಗೆ ಯಾರ ಪ್ರಜ್ಞೆ ಇದೆ ಯಾರು ನೀವು ಹೇಳೋದ್ ಕೇಳ್ತಾ ಇದ್ದಾರೆ ಅಂತ ಪೇಷಂಟ್ಗಳಿಗೆ ನಾವು ಉಸಿರಾಟದ ಎಕ್ಸಸೈಸ್ ಹೇಳ್ಕೊಟ್ಟು ಕಫ ಹೇಗೆ ತೆಗೆಯೋದಂತ ಅವ್ರ ಜೊತೆ ನಾವು ನಿಂತ್ಕೊಂಡು ಮಾಡಿಸಿ ತೆಗೆಸ್ತೇವೆ ಯಾರಿಗೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ಇಲ್ಲದವರಿಗೆ ಸಾಧಾರಣ ಬೇರೆ ಬೇರೆ ಪೊಸಿಷನ್ ಅಲ್ಲಿ ಮಲಗಿಸಿ ಜಸ್ಟ್ ಫಿಸಿಯೋಥೆರಪಿ ಅಂತ ಕೊಡ್ತೇವೆ ಹೇಳಿದ್ರೆ ಎದೆಗೂಡಿನ ಮೇಲೆ ಸ್ವಲ್ಪ ಹೀಗೆ ಲೈಟ್ ಆಗಿ ಪ್ಯಾಟ್ ಮಾಡಿ ಮತ್ ಕಫ ಮೇಲೆ ಇಲ್ಲಿ ಸೆಂಟರಿಗೆ ಬಂದ ಮೇಲೆ ಒಂದ ಟ್ಯೂಬ್ ಹಾಕಿ ಸಕ್ಷನ್ ಅಂತ ಮಾಡ್ತೇವೆ ಅಥವಾ ಯಾವ ಪೇಷಂಟ್ಗಳಿಗೆ
ಟ್ಯೂಬ್ ಆಲ್ರೆಡಿ ಹಾಕಿದ್ದಾರೆ ಅಂತ ಪೇಷಂಟ್ ಗಳಿಗೆ ವೆಂಟಿಲೇಟರ್ ಅಲ್ಲಿ ಇದ್ದಾರೆ ಟ್ಯೂಬ್ ಹಾಕಿರೋ ಅಂತ ಪೇಷಂಟ್ ಗಳಿದ್ರೆ ಅಂತವರಿಗೂ ಸಾಧಾರಣ ಅದೇ ರೀತಿ ಪೊಸಿಷನ್ ಚೇಂಜ್ ಮಾಡಿ ಮತ್ತೆ ಸಕ್ಷನ್ ಅಂತ ಮಾಡಿ ತೆಗಿತೇವೆ. ಓಕೆ ಓಕೆ ಡಾಕ್ಟರ್, ಅದೇ ರೀತಿ ಇನ್ನು ಅಂದ್ರೆ ಎಲ್ಲಾ ಏಜ್ ನವರಿಗೂ ನೀವು ಈ ಟ್ರೀಟ್ಮೆಂಟ್ ಕೊಡಬಹುದು ಅಂತ ಹೇಳಿದ್ರೆ ಇನ್ನು ಯಾರಿಗೆ ಈ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ? ಏಜ್ ಕ್ರೈಟೀರಿಯಾದಿಂದ ನೋಡೋದಲ್ಲ ಕೊಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ, ಆದರೆ ಅವರ ರೋಗ ಯಾವ ಸ್ಥಿತಿಯಲ್ಲಿದೆ ಈಗ ಸದ್ಯದಲ್ಲಿ. ನಾವೀಗ ಸಾಧಾರಣ ನಮ್ಮ ಆಡು ಭಾಷೆಯಲ್ಲಿ ನಾವು ನಮಗೆಲ್ಲರಿಗೂ ಗೊತ್ತಿರುವಂಥ ರೀತಿಯಲ್ಲಿ ಸ್ಟೇಬಲ್ ಇದ್ದಾರೆ ಸ್ಟೇಬಲ್ ಇಲ್ಲ ಅಂತ ನಾವು ಮಾತಾಡ್ಕೊಂಡಿರ್ತೇವೆ. ಅದೇ ರೀತಿ ನಾವು ಕೂಡ ಈಗ ಕೆಲವು ಪೇಷಂಟ್ ಇವತ್ತೇನೋ ಸಮಸ್ಯೆ ಆಗಿ ಐ ಸಿ ಯು ಬಂದಿದ್ದಾರೆ, ಇನ್ನೂ ಅವರ ಮೊದಲಿನ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ, ಒಂದು ರಕ್ತದೊತ್ತಡ ಕಮ್ಮಿ ಆಗಿದೆ ಅಥವಾ ಇವತ್ತಷ್ಟೇ ಹೃದಯಾಘಾತ ಆಗಿದೆ ಅಂತ ಪೇಷಂಟ್ ಇದ್ರೆ ನಾವು ಆವಾಗ ಫಿಸಿಯೋಥೆರಪಿ ಕೊಡೋದಿಲ್ಲ. ವಿ ವೆಯ್ಟ್, ಅವರೊಮ್ಮೆ ಸ್ಟೇಬಲ್ ಆದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೇವೆ. ಕೆಲವರಿಗೆ ಹಾರ್ಟ್ ರೇಟ್ ತುಂಬ ಫಾಸ್ಟ್ ಆಗಿ ಬರ್ತಿರ್ತದೆ ಹಾರ್ಟ್, ಅಂಥ ಪೇಷಂಟ್ಗಳಿಗೂ ಕೂಡ ನಾವು ಆ ಹೊತ್ತಿಗೆ ಮಾಡಿದರೆ ಡೇಂಜರ್ ಇದೆ. ಸೊ ನಾವು ಕೆಲವೊಂದು ರೀತಿ ಕೆಲವೊಂದು ಕ್ರೈಟೀರಿಯಾ ಅಂತ ಆಗ ಹೇಳ್ತಾ ಇದ್ದೆ ಅಲ್ಲ, ಆ ಕ್ರೈಟೀರಿಯಾ ಎಲ್ಲ ನೋಡ್ತೇವೆ. ಅದರಲ್ಲಿ ಯಾವುದಾದ್ರೂ ಫುಲ್ಫಿಲ್ ಆಗಲಿಲ್ಲ ಹೇಳಿದರೆ ಹಿಮೋಗ್ಲೋಬಿನ್ ಇರ್ಬೋದು, ತುಂಬ ಹಿಮೋಗ್ಲೋಬಿನ್ ಕಮ್ಮಿ ಆಗಿರೋದು, ಅಥವಾ ಎಲ್ಲಿಯಾದರೆ ಬ್ಲೀಡ್ ಆಗ್ತಾ ಇದೆ, ಅಥವಾ ಇ ಸಿ ಜಿ ಅಲ್ಲೇನೋ ಒಂದು ಚೇಂಜ್ ಕಂಡಿತ್ತು ನಮಗೆ, ಅಥವಾ ಬಿ ಪಿ ಅಥವಾ ರಕ್ತದೊತ್ತಡ ಕಮ್ಮಿ ಆಗಿದೆ, ಅದೇ ರೀತಿ ಶ್ವಾಸ ಅವ್ರಿಗೆ ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು, ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಂಥದ್ರಲ್ಲಿ ನಾವು ಪುನಃ ಎಕ್ಸಸೈಸ್ ಕೊಟ್ಟರೆ ಅವ್ರಿಗೆ ಅದು ತಡ್ಕೊಳಕ್ ಆಗೋದಿಲ್ಲ. ಸೊ ಅಂತ ಕೆಲವು ಕ್ರೈಟೀರಿಯಾ, ಅಥವಾ ಫ್ರಾಕ್ಚರ್ ಆಗಿದೆ ಇನ್ನೂ ಸರಿ ಮಾಡಲಿಲ್ಲ, ಅಥವಾ ಪೇಷಂಟ್ ತುಂಬ ರೆಸ್ಟ್ಲೆಸ್ ಆಗಿದ್ದಾರೆ, ನೀವು ಹೇಳೋ ಕೇಳೋ ರೀತಿನೂ ಇಲ್ಲ, ನೀವು ಮುಟ್ಲಿಕ್ಕೆ ಹೋದ್ರೆ ಇನ್ನೂ ತುಂಬ ಒದ್ದಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಂಥ ಪೇಷಂಟ್ಗಳಿಗೆಲ್ಲ ಆ ಹೊತ್ತಿಗೆ ಕೊಡೋದಿಲ್ಲ, ಅವ್ರೊಂದು ಸ್ವಲ್ಪ ಸುಧಾರಿಸ್ಕೊಂಡು ಸ್ಟೇಬಲ್ ಆದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೇವೆ. ಸೊ ಈ ಸ್ಟೇಬಲ್ ಇಲ್ಲದಂಥ ಪೇಷಂಟ್ ಹೇಳಿದರೆ ಅವರ ಯಾವುದಾದ್ರೂ ಒಂದು ಪ್ಯಾರಾಮೀಟರ್ ಸರಿ ಇಲ್ಲ, ಅಂಥ ಪೇಷಂಟ್ಗಳನ್ನು ನಾವು ಫಿಸಿಯೋಥೆರಪಿ ಆ ಹೊತ್ತಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಓಕೆ ಡಾಕ್ಟರ್, ಅದೇ ರೀತಿ ಇನ್ನು ಕೆಲವು ಪೇಷಂಟ್ ಅಂದರೆ ಬೆಡ್ಡಲ್ಲಿ ಮಲ್ಕೊಂಡೇ ಇರ್ತಾರೆ, ಸೊ ಅವ್ರಿಗೆ ಮೇಲೆ ಹೇಳಲಿಕ್ಕೂ ಕೂಡ ಆಗೋದಿಲ್ಲ, ಸೊ ಅಂಥವ್ರಿಗೆ ನೀವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಾ? ಈ ಪೇಷಂಟ್ಗಳು ಯಾರಿಗೆ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಈ ದೊಡ್ಡ ಪ್ರಾಬ್ಲಮ್ ಏನು ಹೇಳಿದರೆ ಒಂದು ಪ್ರೆಷರ್ ಸೋರ್ ಆಗೋದು, ಎಲ್ಲಿ ಯಾವ ಪಾರ್ಟ್ ಮಂಚದ ಕಾಂಟ್ಯಾಕ್ಟಲ್ಲಿ ಇರ್ತದೆ ಆ ಜಾಗದಲ್ಲಿ ಹುಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಇನ್ನೊಂದು ತೊಂದರೆ ಹೇಳಿದರೆ ಈ ಜಾಯಿಂಟ್ಗಳು ನಾವು ಮೂವ್ ಮಾಡ್ತಾ ಇದ್ರೆ ಅದರಲ್ಲಿ ಮೂವ್ಮೆಂಟ್ ಇರ್ತದೆ, ನಾವು ಯಾವಾಗ ಅದನ್ನು ಬಿಟ್ಟು ಒಂದು 15 ಅಥವಾ 20 ದಿನ ಹಾಗೆ ಇಟ್ಟರೆ ಅದನ್ನೆಲ್ಲ ಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಪೇಷಂಟ್ಗಳು ಕೂಡ ಇವರು ಯಾವ ಮೂವ್ಮೆಂಟ್ ಮಾಡ್ತಾ ಇಲ್ಲ, ಅವ್ರು ಹಾಗೆ ಮಲ್ಕೊಂಡಿದ್ದಾರೆ, ನೀವು ಬಿಟ್ಟರೆ ಅದು ನಿಧಾನ ಕೆಲವು ಮಾಂಸ ಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕೆಲವು ಜಾಯಿಂಟ್ ಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದೇ ರೀತಿ ಮಾಂಸ ಕೂಡ ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಂಥ ಪೇಷಂಟ್ಗಳಿಗೆ ನಾವು ಪ್ಯಾಸಿವ್ ಮೂಮೆಂಟ್ ಅಂತ ಹೇಳಿದರೆ ನಾವಾಗಿ ಮೂಮೆಂಟ್ ಕೊಡ್ತೇವೆ, ಪ್ರತಿ ಒಂದು ಜಾಯಿಂಟಿಗೂ ಮೂಮೆಂಟ್ ಕೊಟ್ಟು ಮೂಮೆಂಟ್ ಜಾಯಿಂಟಲ್ಲಿ ಎಷ್ಟು ಬೆಂಡಾಗ್ಲಿಕ್ಕಿರುವಂಥ ಇರಬೇಕಿದೆ ಅಷ್ಟು ನಾವಾಗಿ ಕೊಡ್ತೇವೆ. ಪೇಷಂಟ್ಗೆ ಎಚ್ಚರ ಇರಬೇಕಂತಿಲ್ಲ, ನಾವು ಆದರೂ ಹೇಳ್ಕೊಂಡು ಮಾಡ್ತೇವೆ, ಸೊ ದಟ್ ಅವ್ರು ಕೇಳ್ತಾ ಇದ್ರೆ ಬ್ರೈನಲ್ಲಿ ಒಂದು ಸ್ವಲ್ಪ ರಿಜಿಸ್ಟರ್ ಆಗಲಿ ಅಂತ. ಅದು ಮತ್ತೆ ಒಳಗಡೆ ಸೆನ್ಸೇಷನ್ಸ್ ಎಲ್ಲ ಇರುತ್ತೆ ಜಾಯಿಂಟಲ್ಲಿ ಕೂಡ, ಸೊ ನಾವು ಪ್ರತಿ ಸತಿ ಬೆಂಡ್ ಮಾಡಬೇಕಾದ್ರೆ ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಇದ್ರೂ ಅವ್ರಿಗೆ ಬ್ರೈನಲ್ಲಿ ಅದು ರಿಜಿಸ್ಟರ್ ಆಗ್ತಾ ಇರುತ್ತೆ. ಅದಲ್ಲದೆ ಕೆಲವು ಕುರ್ಚಿಗಳಿದೆ ಇಂಥ ಪೇಷಂಟ್ಗಳನ್ನು ಕೂರಿಸ್ಲಿಕ್ಕೆ ಆಗುವಂಥದ್ದು, ಬಿದ್ದ ಸಪೋರ್ಟ್ ಹೇಳೋದು ಬೀಳದ ಇರುವಂಥ ಅಂಥದ್ದು ನೋಡಿಕೊಂಡು ಕುರ್ಚಲ್ಲಿ ಕೂರಿಸ್ಲಿಕ್ಕೂ ಆಗುತ್ತೆ. ಅದೇ ಥರ ಟಿಲ್ಟೇಬಲ್ ಅಂತ ಒಂದು ನಿಂತ್ಕೊಳ್ಳುವಂಥ ಮಂಚ ಇದೆ, ಸೊ ಮಂಚದಲ್ಲಿ ಫುಲ್ ಬೀಳದ ಹಾಗೆ ಅಲ್ಲಿ ಅಲ್ಲಿ ಸಪೋರ್ಟ್ ಕಟ್ಟಿ ಮತ್ತೆ ಪೇಷಂಟನ್ನು ನಿಧಾನಕ್ಕೆ ನೆಟ್ಟಕ್ಕೆ ತರುವಂಥದ್ದು. ಸೊ ಏನಾಗ್ತದೆ ಹೇಳಿದರೆ ನಾವು ನಡೆಯದೇ ಇರೋದ್ರಿಂದ ಬೋನಲ್ಲಿ ಈ ಕ್ಯಾಲ್ಸಿಯಂ ಅಂಶ ಎಷ್ಟಿರಬೇಕು ಅದೆಲ್ಲ ಕೂಡ ಮೆಲ್ಲ ಡ್ರಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸೊ ಬೋನ್ ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂಥ ಪೇಷಂಟ್ಗಳಿಗೆ ನಾವು ಈ ವೆಯ್ಟ್ ಬ್ಯಾರ್ ಆಗ್ಲಿಕ್ಕೆ ಸ್ಟಾರ್ಟ್ ಆದರೆ ನಿಲ್ಲುವಂಥ ಎಂಥಾದರೂ ಮಾಡಿದ ಕೂಡಲೇ ಬೋನಲ್ಲಿ ಪುನಃ ಕ್ಯಾಲ್ಸಿಯಂ ಸ್ವಲ್ಪ ಹೋಗೋದು ಕಮ್ಮಿ ಆಗ್ತದೆ, ವೀಕ್ ಆಗೋದು ಸ್ವಲ್ಪ ಕಮ್ಮಿ ಆಗ್ತದೆ. ಅದಕ್ಕಾಗಿ ಈ ಟಿಲ್ಟೇಬಲ್ ಅಂತ ಹೇಳ್ತೇವಲ್ಲ ಅದರಲ್ಲಿ ನಿಲ್ಲಿಸೋದು ಅಂಥ ಚಿಕಿತ್ಸೆಯೂ ಮಾಡ್ತೇವೆ. ಮತ್ತೆ ಆಗ ಹೇಳ್ತಾ ಇದ್ದಲ್ಲ ಪ್ರತಿ 2 ಗಂಟೆ ತಿರ್ಸೋದು. ಅದೇ ರೀತಿ ಡಾಕ್ಟರ್, ಹಾಸ್ಪಿಟಲ್ ಅಲ್ಲಿ ತುಂಬಾ ICUಗಳಿವೆ ಅಂತ ಅನ್ನೋದು ನಮ್ಗೆ ಗೊತ್ತುಂಟು, ಸೊ ಅಲ್ಲಿಯೂ ಕೂಡ ನೀವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ ಅಂದ್ರೆ ಬೇರೆ ಬೇರೆ ICUನಲ್ಲಿ ಇರುವಂತಹ ಪೇಷಂಟ್ಗೆ ಅಂತ? ಹೌದು, ಹಾಸ್ಪಿಟಲ್ ಸಾಧಾರಣ
ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಐಸಿಯುಗಳಿರುತ್ತೆ. ಎಲ್ಲೆಲ್ಲಿ ಈ ಕ್ರಿಟಿಕಲ್ ಪೇಷಂಟ್ ಬರ್ತಾರೆ ಹೇಳಿದರೆ ಆರ್ಥೋಪೆಡಿಕ್ಸ್ ಇರ್ಬೋದು, ನ್ಯೂರೋ ನರ ವಿಜ್ಞಾನದ್ದಿರ್ಬೋದು, ಅದೇ ರೀತಿ ಹೃದಯ ಸಂಬಂಧಿತದ್ದು, ಶ್ವಾಸಕೋಶದ್ದು, ಮಕ್ಕಳದು, ಬರ್ನ್ಸ್ ಮತ್ತು ಕ್ಯಾನ್ಸರ್ ರೋಗಿಗಳದು, ಅದೇ ರೀತಿ ಈ ಕಿಡ್ನಿ ಪೇಷಂಟ್ಗೆ, ಹೀಗೆ ಪ್ರತಿಯೊಂದು ಸ್ಪೆಷಾಲಿಟಿಗೂ ಸೆಪರೇಟ್ ಆಗಿ ಇರ್ಬೋದು ಐ ಸಿ ಯು, ಕೆಲವು ಜಾಗದಲ್ಲಿ ಕೆಲವು ಜಾಗದಲ್ಲಿ ಒಂದೇ ಐ ಸಿ ಯು. ಹಾಸ್ಪಿಟಲ್ ಎಷ್ಟು ದೊಡ್ಡದಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮೋಸ್ಟ್ಲಿ. ಚಿಕ್ಕ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಐ ಸಿ ಯು ಮಾಡೋದಿಲ್ಲ, ಒಂದೇ ಐ ಸಿ ಯುಗಳಲ್ಲಿ ಬೇರೆ ಬೇರೆ ಪೇಷಂಟ್ಗಳನ್ನು ಇಟ್ಕೊಂಡಿರ್ತಾರೆ. ಹಾಸ್ಪಿಟಲ್ ದೊಡ್ಡದಿರುವಾಗ ಅಲ್ಲಿ ಸಾಧಾರಣ ಪ್ರತಿಯೊಂದು ಸ್ಪೆಷಾಲಿಟಿಗಂತ ಒಂದೊಂದು ಐ ಸಿ ಯು ಇಟ್ಕೊಂಡಿರ್ತಾರೆ. ಸೊ ನಾವು ಈ ಪ್ರತಿಯೊಂದು ಸ್ಪೆಷಾಲಿಟಿಯಲ್ಲಿ ಎಲ್ಲೆಲ್ಲಿ ಅಗತ್ಯ ಇದೆ ಮತ್ತು ಎಲ್ಲಿ ಪೇಷಂಟ್ ಸ್ಟೇಬಲ್ ಆಗಿರ್ತಾರೆ ಅಥವಾ ತುಂಬ ದಿನ ಇರುವಂಥ ಸಾಮಾನ್ಯವಾಗಿ ಪ್ರಮೇಯ ಇರ್ತದೆ ಅಂಥ ಜಾಗದಲ್ಲಿ ಫಿಸಿಯೋಥೆರಪಿ ಕೊಡ್ತೇವೆ. ಅದೇ ರೀತಿ ಡಾಕ್ಟರ್, ಏನು ಹಾರ್ಟ್ ಸರ್ಜರಿ ಆಗಿರುವ ಏನು ಪೇಷಂಟ್ಸ್ ಇರ್ತಾರೆ, ಸೊ ಅವರಿಗೆ ಹೇಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಈ ಹಾರ್ಟ್ ಸರ್ಜರಿ ಆದಂಥ ಪೇಷಂಟ್ಗಳು ಸಾಧಾರಣವಾಗಿ ಈ ಇಲ್ಲಿ ಎದೆಯಲ್ಲಿ ಒಂದು ಗಾಯ ಇರುತ್ತೆ, ಈ ಗಾಯ ಇರೋದ್ರಿಂದಾಗಿ ನೋವಿರುತ್ತೆ, ನೋವಿರೋದ್ರಿಂದ ಈ ಉಸಿರಾಟ ಚೆನ್ನಾಗಿ ತಗೊಳ್ಳೋದಿಲ್ಲ, ಒಂದು ಹೆದರಿಕೆ ಇರುತ್ತೆ, ಮತ್ತು ಸ್ವಲ್ಪ ಸ್ಟ್ರೆಚ್ ಆದಾಗಲೂ ಸ್ವಲ್ಪ ನೋವು ಬರ್ತಾ ಇರುತ್ತೆ. ಸೊ ಈ ದೊಡ್ಡ ಉಸಿರು ತೆಗೆದ ಕೂಡಲೇ ಇಲ್ಲಿ ಸ್ವಲ್ಪ ಸ್ಟ್ರೆಚ್ ಆದ ಕೂಡಲೇ ನೋವು ಬರುತ್ತೆ, ಹಾಗಂತಾಗಿ ಉಸಿರು ತಗೊಳ್ಳೋದೇ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿರ್ತಾರೆ. ಸೊ ನಾವು ಈ ಪೇಷಂಟ್ಗಳಿಗೆ ಹೋಗಿ ಸ್ವಲ್ಪ ಎನ್ಕರೇಜ್ ಮಾಡ್ತೇವೆ ಹೇಗೆ ಮಾಡೋದು ಅಂತ. ಮತ್ತು ನಮ್ಮ ಹತ್ರ ಕೆಲವು ಈ ಡಿವೈಸ್ ಇದೆ ಉಸಿರಾಟವನ್ನು ಸ್ವಲ್ಪ ಇಂಪ್ರೂವ್ ಮಾಡುವಂಥದ್ದು. ಸೊ ಆ ಉಸಿರಾಟ ಆ ಡಿವೈಸ್ ಕೊಟ್ಟು ಸ್ವಲ್ಪ ಮೋಟಿವೇಶನ್ ತಂದು ಉಸಿರಾಟ ಜಾಸ್ತಿ ಮಾಡೋದು ಮಾಡ್ತೇವೆ. ಅದೇ ರೀತಿ ನಾವು ಮಲಗಿರೋ ಸ್ಥಿತಿಯಲ್ಲಿ ಶ್ವಾಸ ತಗೊಳ್ಳೋದು ಸ್ವಲ್ಪ ಕಮ್ಮಿ ಇರುತ್ತೆ, ನೀವು ಅದೇ ಕೂರಿಸಿದ ಕೂಡಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಬರುತ್ತೆ. ಅದೇ ರೀತಿ ಒಂದೆರಡು ಹೆಜ್ಜೆ ಹಾಕಿಸಿದ ಕೂಡಲೇ ನಾವು ಶ್ವಾಸ ತಗೊಳ್ಳೋದೇ ಸ್ವಲ್ಪ ಚೇಂಜ್ ಆಗೋಗುತ್ತೆ. ಸೊ ಇಂಥ ಪೇಷಂಟ್ಗಳನ್ನು ಆದಷ್ಟು ಬೇಗ ಸರ್ಜರಿ ಆಗಿ ನೋವು ಸ್ವಲ್ಪ ಕಮ್ಮಿ ಆಯಿತು ಅಂತ ಆದ ಕೂಡಲೇ ಫಸ್ಟ್ ಕೆಲಸ ನಾವು ಕೂರಿಸೋದು ಮಾಡ್ತೇವೆ. ಕೂರಿಸೋದು, ನೆಕ್ಸ್ಟ್ ಮೆಲ್ಲ ಬೆಳಿಗ್ಗೆ ಕೂರಿಸಿದ್ರೆ ಮಧ್ಯಾಹ್ನ ಹೊತ್ತು ಟ್ರೈ ಮಾಡ್ತೇವೆ ನಿಲ್ಲಕ್ಕಾಗ್ತದಂತ, ಇನ್ ಕೇಸ್ ಆಯಿತು ಅಂತಾದರೆ ಮತ್ತೆ ಮೆಲ್ಲ ಒಂದೆರಡು ಹೆಜ್ಜೆ ನಡೆಯೋದು, ಮತ್ತು ಕುರ್ಚಿಯಲ್ಲಿ ಕೂರೋದು. ಮತ್ತು ಇದು ಅವ್ರು ಡಿಸ್ಚಾರ್ಜ್ ಆಗೋ ತನಕ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಮತ್ತೆ ಒಂದಿನ ಕೂರಿಸಿ ಬಿಡೋದು ಅಂತಲ್ಲ, ನೆಕ್ಸ್ಟ್ ದಿನದಿಂದ ಇನ್ನೂ ಆಕ್ಟಿವಿಟಿ ಸ್ವಲ್ಪ ಪ್ರೋಗ್ರೆಸ್ ಮಾಡ್ತೇವೆ. ಅಫ್ಕೋರ್ಸ್ ಇದಕ್ಕೆ ಮೊದಲು ಪೇಷಂಟ್ ಸ್ಟೇಬಲ್ ಆಗಿರಬೇಕು ಸ್ಟಾರ್ಟ್ ಮಾಡೋ ಮೊದಲು. ನಾನು ಆಗ ಹೇಳಿದಲ್ಲ ಕೆಲವು ಪೇಷಂಟ್ಗಳಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂಥ ಸ್ಟೇಟ್ ದಾಟಿರ್ಬೇಕು ಹೇಳಿದರೆ ಈಗ ಸ್ಟೇಬಲ್ ಆಗಿದ್ದಾರೆ ಇನ್ನು ಫಿಸಿಯೋಥೆರಪಿ ಕೊಡ್ಬೋದು ಅಂತ ಹೇಳಿದ ನಂತರ ನಾವು ಅವರನ್ನು ಈ ಮೂವ್ ಮಾಡೋದು. ಮತ್ತು ಅದೇ ರೀತಿ ಇಲ್ಲಿ ನೋವಿರೋದ್ರಿಂದ ಈ ಅನಸ್ತೇಸಿಯ ಕೊಟ್ಟ ನಂತರ ಸ್ವಲ್ಪ ಅನಸ್ತೇಸಿಯ ಮತ್ತು ಆಪರೇಷನ್ ಆಗಬೇಕಾಗುವಾಗ ಸ್ವಲ್ಪ ಕಫ ಲೈಟಲ್ಲಿ ಆಗಿರುತ್ತೆ, ಅದನ್ನು ಇವರು ಇಲ್ಲಿ ನೋವಿರೋದ್ರಿಂದ ಕೆಮ್ಮೋದು ನಿಲ್ಲಿಸಿರ್ತಾರೆ, ಇಲ್ಲಿ ಕೆಮ್ಮಿದ ಕೂಡಲೇ ಇಲ್ಲಿ ನೋವಾಗುತ್ತೆ ಅಂತ. ಸೊ ನಾವು ಅವ್ರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿ ಗಾಯನ ಹಿಡ್ಕೊಂಡು ಕೆಮ್ಮಿದ್ರೆ ಸ್ವಲ್ಪ ನೋವಾಗುದಿಲ್ಲ ಅಂತ ಹೇಳಿ ಅವ್ರಿಗೆ ಅರ್ಥೈಸಿ ಅವ್ರ ಹತ್ರ ಸ್ವಲ್ಪ ಕೆಮ್ಮಿಸ್ತೇವೆ, ಒಂದ್ ಸ್ವಲ್ಪ ಒತ್ತಾಯ ಮಾಡಿ 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 ಕೆಮ್ಸ್ಬೇಕಾಗ್ತದೆ. ನೋವು ಇರುತ್ತೆ ಫಸ್ಟ್ ಸರ್ಜರಿ ಆದ್ಮೇಲೆ ಒಂದ್ ಸ್ವಲ್ಪ ನೋವು ಇರುತ್ತೆ, ಆದ್ರೆ ಅದೇ ಎನ್ಕರೇಜ್ ಮಾಡಿ ಏನು ಆಗುದಿಲ್ಲ ಅಂತ ಸ್ವಲ್ಪ ಅಶ್ಯೂರೆನ್ಸ್ ಕೊಟ್ಟ ಮೇಲೆ ಕೆಮ್ಸಿದ್ರೆ ಕೆಮ್ತಾರೆ. ಸೊ ಈ ಕಫ ಒಮ್ಮೆ ಹೋಗ್ಬೇಕು, ಅದೇ ರೀತಿ ಈ ಉಸಿರಾಟ ತಗೊಳ್ಳೋದು ಸಹಜ ರೀತಿಗೆ ಬರಬೇಕು, ಇದೆರಡು ಬಂದ್ಮೇಲೆ ಸಾಧಾರಣ ತೊಂದರೆ ಇರೋದಿಲ್ಲ. ಹಾಗಾಗಿ ಡಿಸ್ಚಾರ್ಜ್ ಆಗೋ ತನಕ ಮೋಸ್ಟ್ಲಿ ನೋಡ್ತಾ ಇರ್ತೀವಿ ನಾವು ಪ್ರತಿದಿನ. ಅದೇ ರೀತಿ ಮಕ್ಕಳ ಐ ಸಿ ಯು ನಲ್ಲಿ ಕೂಡ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ, ಅದೇ ಹೇಗೆ? ಹಾಗೆ ಮತ್ತೆ ಇನ್ನು ಬರ್ನ್ಸ್ ಐ ಸಿ ಯು ಅಂತ ಹೇಳಿದೆ, ಸೊ ಇವೆರಡರಲ್ಲಿ ಹೇಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಈ ಮಕ್ಕಳ ಐ ಸಿ ಯು ಅಲ್ಲಿ ಸಾಧಾರಣ ಈ ನಮ್ಮ ದೊಡ್ಡವರ ಐ ಸಿ ಯು ಅಲ್ಲಿ ನಮ್ಗೆ ಸಾಧಾರಣ ಪ್ರತಿಯೊಂದು ಮೂಮೆಂಟ್ ಗೊತ್ತಿದೆ, ಪ್ರತಿಯೊಂದು ಏನು ಹೇಳೋದು ಮೈಲ್ ಸ್ಟೋನ್ ನಾವು ಅಚೀವ್ ಮಾಡಿರ್ತೇವೆ ಲೈಫಲ್ಲಿ ನಡೆಯೋದು ಮಾಡೋದೆಲ್ಲ. ಆದರೆ ಈ ಮಕ್ಕಳಲ್ಲಿ ಇನ್ನೂ ಬ್ರೈನ್ ಬೆಳೀತಾ ಇರುವಂಥ ರೀತಿ, ಸೊ ಅಲ್ಲಿ ಕೂಡ ನಾವು ಆ ಏಜಿಗೆ ಪ್ರಕಾರ ಅವರು ಏನು ಮಾಡ್ತಾ ಇರಬೇಕು ಅದು ಮಾಡ್ತಾ ಇಲ್ಲ ಅಂತಾದರೆ ನಾವು ಕೆಲವೊಂದು ಮೂಮೆಂಟ್ ನಾವಾಗೇ ಮಾಡಿ ಸ್ವಲ್ಪ ಬ್ರೈನಿಗೆ ರಿಜಿಸ್ಟರ್ ಮಾಡೋ ಥರ ಮಾಡ್ತೇವೆ. ಅದೇ ರೀತಿ ಈ ಶ್ವಾಸಕೋಶದ್ದು ಮಕ್ಕಳಲ್ಲಿಯೂ ಸ್ವಲ್ಪ ಜಾಸ್ತಿಯೇ ತೊಂದರೆ ಇರ್ತದೆ ಹೇಳಿದರೆ ಈ ಕಫ ಉಳ್ಕೊಳ್ಳೋದು ಅಥವಾ ಉಸಿರು ಸರಿಯಾಗಿ ತಗೊಳ್ಳೋದು ಇರುವಂಥದ್ದು, ಅಂಥದ್ದು ಮಕ್ಕಳ ಲಂಗ್ಸ್ ಇನ್ನೂ ಸರಿಯಾಗಿ ಬೆಳೆದಿರೋದಿಲ್ಲ. ಅಥವಾ ಈ
ಬೇಗ ಹುಟ್ಟಿರ್ತಾರಲ್ಲ ಮಕ್ಕಳು, ಟೈಮ್ಗಿಂತ ಮೊದಲು ಹುಟ್ಟಿದವರು, ಅವ್ರಿಗೆ ಇನ್ನೂ ಸ್ವಲ್ಪ ಶ್ವಾಸಕೋಶದ ತೊಂದರೆ ಎಲ್ಲ ಕೆಲವು ಟೈಮ್ ಇರುತ್ತೆ. ಅಂಥ ಮಕ್ಕಳಿಗೆಲ್ಲ ಈ ಏನು ಹೇಳೋದು ಪೊಸಿಷನ್ ಚೇಂಜ್ ಮಾಡೋದು ಅಥವಾ ಉಲ್ಟಾ ಕೌಚಿ ಮಲಗಿಸೋದು ಅಂಥದ್ದೆಲ್ಲ ಮಾಡೋದ್ರಿಂದ ಸ್ವಲ್ಪ ಶ್ವಾಸಕೋಶದ ಇಂಪ್ರೂವ್ಮೆಂಟ್ ಬರುತ್ತೆ. ಅದೇ ರೀತಿ ಈ ಚೆಸ್ಟ್ ಫಿಸಿಯೋಥೆರಪಿ ಅಂತ ನಾನು ಆಗ ಹೇಳ್ತಾ ಇದ್ದೆ, ಆಮೇಲೆ ಎದೆ ಮೇಲೆ ಗುಡಿ ಮೇಲೆ ಲೈಟಾಗಿ ಪ್ಯಾಟ್ ಮಾಡುವಂಥದ್ದು, ಅಂಥದ್ದು ಈ ಮಕ್ಕಳಿಗೂ ಮಾಡಬೇಕಾಗ್ತದೆ. ಕೆಲವು ಟೈಮ್ ಈ ಕಫ ಅಂಟ್ಕೊಂಡಿದ್ರೆ ಅದನ್ನು ಸ್ವಲ್ಪ ಲೂಸ್ ಮಾಡಲಿಕ್ಕಾಗಿ, ಆದರೆ ಈ ಮಕ್ಕಳು ಬಾಡಿ ಚಿಕ್ಕದಿರೋದ್ರಿಂದ ನಾವು ಇಡೀ ನಮ್ಮ ಇಡೀ ಕೈಯಿಂದ ಮಾಡುವ ಹಾಗಿಲ್ಲ, ಅದಕ್ಕಂತ ಒಂದು ಕೈ ಮೂರು ಬೆರಳುಗಳಿಂದ ಕೊಡೋದು ಅಥವಾ ಈ ಸ್ಟೆತೋಸ್ಕೋಪಿನ ಉಲ್ಟಾ ಸೈಡಿಂದ ಕೊಡ್ತಾರೆ ಅಥವಾ ಕಪ್ ಇರುತ್ತಲ್ಲ ಕಪ್ಗಳಿಂದ ಕೊಡ್ತಾರೆ. ಈ ಇದರಲ್ಲೂ ಕಫ ಮೇನ್ ತೆಗಿಲಿಕ್ಕೆ, ಮತ್ತು ಈ ಅವರ ನೆಕ್ಸ್ಟ್ ಮೈಲ್ ಸ್ಟೋನ್ ಏನಿದೆ ಅವರು ಅಥವಾ ಆ ಮೈಲ್ ಸ್ಟೋನಲ್ಲಿ ಏನು ಮಾಡ್ತಾ ಇರಬೇಕು, ಅದು ಮಾಡ್ತಾ ಇಲ್ಲ ಅಂತಂದರೆ ಅದನ್ನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತೇವೆ. ಇದು ಮಕ್ಕಳ ಬಗ್ಗೆ. ಹಾಂ, ಇನ್ನು ಈ ಬರ್ನ್ಸ್ ಐ ಸಿ ಯುಗಳಲ್ಲಿ ಸಾಧಾರಣ ಪೇಷಂಟ್ಗಳು ಸಾಧಾರಣ ಸುಮಾರು ಟೈಮ್ ಬೇಕಾಗ್ತದೆ ಒಮ್ಮೆ ಪೂರ್ತಿ ಹುಷಾರಾಗಿ ಹೋಗಲಿಕ್ಕೆ. ದೊಡ್ಡ ಬರ್ನ್ ಆದರೆ ಚಿಕ್ಕ ಬರ್ನ್ಸಲ್ಲೆಲ್ಲ ಸಾಧಾರಣ ಸ್ವಲ್ಪ ಬೇಗ ಹೋಗ್ಬೋದು, ಆದರೆ ಈ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಬರ್ನ್ ಆಗಿದೆ ಅಂತಂದರೆ ಅವ್ರಿಗೆ ಸುಮಾರು ಟೈಮ್ ಆ ಸ್ಕಿನ್ ಸರಿಯಾಗಿ ಗ್ರೋತ್ ಆಗೋ ತನಕ ಅಥವಾ ಸ್ಕಿನ್ ಪ್ಲಾಸ್ಟಿಕ್ ಸರ್ಜರಿಯಿಂದಾಗಿ ಬೇರೆ ಇಡೋ ತನಕ ಅಥವಾ ಪೂರ್ತಿ ಆ ಗಾಯ ಗುಣ ಆಗೋ ತನಕ ಸಾಧಾರಣ ಮಟ್ಟದಲ್ಲಿ ಐ ಸಿ ಯುಲ್ಲಿ ಇರ್ತಾರೆ. ಇಂಥ ಪೇಷಂಟ್ಗಳಲ್ಲೂ ಹೀಗೆ ಒಮ್ಮೆ ಗಾಯ ಆದ ಜಾಗದಲ್ಲಿ ಈ ಜಾಯಿಂಟ್ ಮೂಮೆಂಟ್ ತುಂಬ ಕಮ್ಮಿ ಆಗಿರ್ತದೆ, ಅದು ಗುಣ ಆಗ್ತಾ ಇರಬೇಕಾದ್ರೆ ಜಾಯಿಂಟ್ ಕೂಡ ಹಾಗೆ ಸ್ಟಿಫ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಂಥ ಪೇಷಂಟ್ಗಳಿಗೆ ನಾವು ಈ ಜಾಯಿಂಟನ್ನು ಯಾವ ಪೊಸಿಷನ್ನಲ್ಲಿ ಇಟ್ಟರೆ ಅವರಿಗೆ ಇನ್ ಕೇಸ್ ಸ್ವಲ್ಪ ಸ್ಟಿಫ್ ಆದರೂ ಕೂಡ ಮ್ಯಾಕ್ಸಿಮಮ್ ಆಗಿ ಅವರ ದೈನಂದಿನ ಕೆಲಸ ಮಾಡಲಿಕ್ಕೆ ಆಗುವಂಥ ಪೊಸಿಷನಲ್ಲಿ ಇಟ್ಟು ನೋಡ್ಕೊಳ್ತೇವೆ. ಅದಲ್ಲದೆ ಮೂಮೆಂಟ್ ಮಾಡಿಸ್ತೇವೆ. ಸೇಮ್ ಇವರಿಗೂ ಗಾಯ ಇರೋದ್ರಿಂದ ಶ್ವಾಸ ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೆ ಸ್ವಲ್ಪ ಎಚ್ಚರಿಕೆ ಇರುವಂಥ ಪೇಷಂಟಿಗೆ ನಾವೇ ಹೋಗಿ ಸ್ವಲ್ಪ ಎನ್ಕರೇಜ್ ಮಾಡ್ತೇವೆ ಜಾಸ್ತಿ ತಗೊಳ್ಳಿ, ಅಥವಾ ಕೂರಿಸ್ಲಿಕ್ಕೆ ಆಗುವಂಥ ಪೇಷಂಟನ್ನು ಕೂರಿಸ್ತೇವೆ, ನಡೆಸ್ಲಿಕ್ಕೆ ಆಗುವಂಥ ಪೇಷಂಟನ್ನು ನಡೆಸ್ತೇವೆ. ಸೊ ಇದೆಲ್ಲ ಎಷ್ಟು ಬೇಗ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಅವ್ರಿಗೆ ಸಹಾಯ ಆಗ್ತದೆ. ಆದರೆ ಅದೇ ಅವರ ಕ್ಲಿನಿಕಲ್ ಕಂಡೀಷನ್ ನೋಡಿಕೊಂಡು ಡಿಸೈಡ್ ಮಾಡಬೇಕಾಗ್ತದೆ. ಕೆಲವರು ಸ್ಟೇಬಲ್ ಇರುವುದಿಲ್ಲ ಅಂಥವ್ರನ್ನು ಸ್ವಲ್ಪ ಮುಂದೆ ಹಾಕಬೇಕಾಗ್ತದೆ ಸ್ಟಾರ್ಟ್ ಮಾಡೋದನ್ನು. ಓಕೆ ಡಾಕ್ಟರ್, ಅದೇ ರೀತಿ ಈ ನರದ ತೊಂದರೆ ಇರುವಂಥವರಿಗೂ ಕೂಡ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಹಾಂ, ನರದ ತೊಂದರೆ ಇರೋರಿಗೆ ಸಾಧಾರಣ ಅದೇ ರೀತಿ ಕೆಲವೊಂದು ನರದ ತೊಂದರೆ ಇರೋ ಪೇಷಂಟ್ಗಳು ಒಂದು ವಾರ ಎರಡು ವಾರದಲ್ಲಿ ಇಂಪ್ರೂವ್ ಆಗುವವರು ಇರ್ತಾರೆ, ಕೆಲವು ಪೇಷಂಟ್ಗಳು ಸಾಧಾರಣ ತಿಂಗಳುಗಟ್ಟಲೆ ತಗೊಳ್ಳೋರು ಇರ್ತಾರೆ ಹುಷಾರಾಗಲಿಕ್ಕೆ. ಅಂಥ ಪೇಷಂಟ್ಗಳಲ್ಲಿಯೂ ಸೇಮ್ ನಮ್ಮ ಸಾಧಾರಣ ಈಗ ಏನೇ ಮೂವ್ಮೆಂಟ್ ಮಾಡಬೇಕಾದ್ರೆ ಒಳಗೊಂದು ಮೋಟಿವೇಶನ್ ಇರಬೇಕು ಅಂತ. ಈಗ ನಂಗೆ ಅಲ್ಲಿ ಹೋಗಬೇಕಾದ್ರೆ ನನ್ನ ಒಳಗಡೆ ಒಂದು ಮೋಟಿವೇಶನ್ ಇದೆ ಅಲ್ಲಿ ಹೋಗಬೇಕು ಅಂತ. ಆದರೆ ಈ ಪೇಷಂಟ್ ಯಾರೆಲ್ಲ ಅನ್ಕಾನ್ಷಿಯಸ್ ಆಗಿದ್ದಾರೆ ಅವ್ರಿಗೇನು ಮೋಟಿವೇಶನ್ ಇಲ್ಲ, ಶಕ್ತಿ ಇವು ಕಮ್ಮಿ ಇರ್ಬೋದು ಅಥವಾ ಕೆಲವರಿಗೆ ಶಕ್ತಿ ಇರ್ಬೋದು ಮೋಟಿವೇಶನ್ ಇಲ್ಲ ಮಾಡಬೇಕು ಅಂತ, ಅಥವಾ ಅವ್ರಿಗೆ ಆ ಪ್ರಜ್ಞಾ ಸ್ಥಿತಿಯಲ್ಲಿಲ್ಲ, ಅವ್ರಿಗೆ ಎದುರಲ್ಲಿ ಬಾಟಲ್ ಇಟ್ಟರು ಅದನ್ನು ಹೋಗಿ ಪಿಕ್ ಮಾಡಬೇಕಂತ ಹೇಳೋ ಸ್ಥಿತಿಯಲ್ಲಿಲ್ಲ. ಸೊ ಅವ್ರಿಗೆ ಶಕ್ತಿ ಇರ್ಬೋದು ಆದರೆ ಮೂವ್ಮೆಂಟ್ ಮಾಡೋದಿಲ್ಲ, ಅವ್ರಿಗೆ ಮನಸ್ಸಾದಾಗ ಮಾತ್ರ ಮೂವ್ಮೆಂಟ್ ಮಾಡ್ತಾರೆ. ಅಂಥ ಪೇಷಂಟ್ಗಳಲ್ಲಿ ಕೂಡ ಇದು ಜಾಯಿಂಟ್ ಸ್ಟಿಫ್ ಆಗುವ ಚಾನ್ಸಸ್ ಇದೆ, ಅಥವಾ ಮಸಲ್ ಬಾಡಿಯಲ್ಲಿ ಹೇಗೆ ಹೇಳಿದರೆ ಈ ಮಾಂಸಖಂಡಗಳು ಯೂಸ್ ಮಾಡಿದರೆ ಉಂಟು, ಯೂಸ್ ಮಾಡಲಿಲ್ಲ ಅಂದರೆ ಮೇಲೆಲ್ಲ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ಆ ರೀತಿ. ಸೊ ಈ ಪೇಷಂಟ್ಗಳು ಕೂಡ ಅಷ್ಟೊಂದು ಮೂವ್ಮೆಂಟ್ ಮಾಡ್ತಾ ಇರೋದಿಲ್ಲ, ಸೊ ಇವರಿಗೂ ಸ್ವಲ್ಪ ಮೂವ್ಮೆಂಟ್ ಮಾಡಿಸ್ತೇವೆ ಅಥವಾ ಕೆಲವು ಪೊಸಿಷನಲ್ಲಿ ನಾವು ನಿಲ್ಲಿಸ್ತೇವೆ, ಆಟೋಮ್ಯಾಟಿಕ್ಕಾಗಿ ಬ್ರೈನಿಂದಾಗಿ ಸ್ವಲ್ಪ ಬಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಆ ಥರ. ಅವರನ್ನೇ ಬಿಟ್ಟರೆ ಅವ್ರು ಏನು ಮಾಡೋದಿಲ್ಲ, ನೀವು ಈಗ ಸ್ವಲ್ಪ ಮೂಮೆಂಟ್ ಇದೇನು ಹೇಳೋದು ಕೆಲವು ಪೊಸಿಷನಲ್ಲಿ ಕೂರಿಸಿದ್ರೆ ಅಥವಾ ಅಂಥದ್ದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಬಲ ಹಾಕಿ ಕೂರೋದು ಪ್ರಯತ್ನ ಮಾಡ್ಬೋದು. ಅದೇ ರೀತಿ ಶ್ವಾಸಕೋಶದ ಪ್ರಾಬ್ಲಮ್ ಸಾಧಾರಣ ಯಾವ ಏಜಿನವರಿಗೂ ತಗೊಳ್ಳಿ, ಎಲ್ಲ ಏಜಿನವರಿಗೂ ಶ್ವಾಸಕೋಶದ ಪ್ರಾಬ್ಲಮ್ ಬರ್ತದೆ, ಅಥವಾ ಕೆಲವರಿಗೆ ವೆಂಟಿಲೇಟರ್ ಅಗತ್ಯ ಬಿದ್ದಿರ್ತದೆ. ಸೊ ಈ ವೆಂಟಿಲೇಟರಲ್ಲಿ ಇರುವಾಗ ನಾವು ನಮ್ಗೆ ಒಳಗಡೆ ಕಫ ಇದ್ರೆ ನಾವು ಕೆಮ್ಮಿ ಹೊರಗೆ ತೆಗಿಲಿಕ್ಕೆ ಆಗ್ತದೆ, ಆದರೆ ಈ ವೆಂಟಿಲೇಟರಲ್ಲಿ ಇರೋರಿಗೆ ಕೆಮ್ಮಲಿಕ್ಕಾಗೋದಿಲ್ಲ. ಪ್ರತಿಯೊಂದು ಸಲ ನಾವು ಒಳಗಡೆಯಿಂದ ಇದು ಏನು ಹೇಳೋದು ಸಕ್ಷನ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡಿ ತೆಗಿಬೇಕಾಗ್ತದೆ. ಯಾರಿಗೆಲ್ಲ ಪ್ರಜ್ಞೆ ಇಲ್ಲ ಅಂಥವರಿಗೆ ಆ ಟ್ಯೂಬ್ ಸ್ವಲ್ಪ ಪ್ರಜ್ಞೆ ಬರೋ ತನಕ ಇಟ್ಕೊಳ್ಬೇಕಾಗ್ತದೆ, ಇಲ್ಲಾಂದರೆ
ನಾವೀಗ ಸಾಧಾರಣ ಈಗ ನಾನು ನೀರು ಕುಡಿಯುವಾಗ ಸ್ವರ ಹೋಯ್ತು ಅಂತ ಹೇಳ್ತೇವಲ್ಲ ಆ ಥರ ಆದ ಕೂಡಲೇ ನಾವು ಕೆಮ್ಮಿ ತೆಗಿತೇವೆ. ಆದರೆ ಈ ಪ್ರಜ್ಞೆ ಇಲ್ಲದ ಪೇಷಂಟ್ಗಳಿಗೆ ನಾವು ಬಾಯಲ್ಲಿದ್ದ ಏಂಜಲ್ ಕೂಡ ಶ್ವಾಸಕೋಶದ ಒಳಗೆ ಹೋದರೆ ಅವ್ರು ಕೆಮ್ಮುವುದಿಲ್ಲ. ಸೊ ಅದು ಒಳಗಡೆ ಹೋದ ಕೂಡಲೇ ಅಲ್ಲಿ ಪುನಃ ನ್ಯೂಮೋನಿಯಾ ಆಗ್ತದೆ. ಸೊ ಅಂಥ ಪೇಷಂಟ್ಗಳು ಅದಾಗಬಾರ್ದು ಅಂತ ಈ ಟ್ಯೂಬ್ ಹಾಕಿಟ್ಟಿರ್ತಾರೆ ಪ್ರಜ್ಞೆ ಸ್ವಲ್ಪ ಕಮ್ಮಿ ಇದ್ದವರಿಗೆ. ಓಕೆ ಡಾಕ್ಟರ್, ಅದೇ ರೀತಿ ಐಸಿಯುನಲ್ಲಿ ಈಗ ಒಬ್ಬ ಪೇಷಂಟ್ ಅನ್ನ ನೋಡ್ಕೊಳ್ಳಿಕ್ಕೆ ಎಷ್ಟು ಜನ ಬೇಕಾಗ್ತದೆ? ಒಬ್ಬರೇ ಇದ್ರೆ ಸಾಕಾಗ್ತದ? ಐಸಿಯುಲ್ಲಿ ಒಬ್ರು ಮಾಡೋದು ತುಂಬಾ ಏನ್ ಹೇಳೋದು ತುಂಬಾ ಡೇಂಜರಸ್ ಅಂತ ಹೇಳ್ಬೋದು. ನೀವು ಇದು ಬೆಡ್ ಒಳಗಡೆನೆ ಕುತ್ಕೊಂಡು ಮಾಡುವಂತದ್ದು ಎಕ್ಸಸೈಸ್ ಇದ್ರೆ ಮಾಡಿಸ್ಬೋದು. ಆದ್ರೆ ನೀವು ಯಾವಾಗ ಕೂರ್ಸೋದು ನಡೆಸೋ ಪ್ಲಾನ್ ಎಲ್ಲ ಮಾಡ್ತೀರಿ ಒಬ್ರು ಸಾಕಾಗುದಿಲ್ಲ. ಎಷ್ಟು ಜನ ಬೇಕಾಗ್ತದೆ ಒಬ್ರು ನೋಡ್ಕೊಳ್ಳಿ? ಡಿಪೆಂಡ್ ಆಗ್ತದೆ, ಮಿನಿಮಮ್ ಇಬ್ರು ಇರಬೇಕು. ಕೆಲವು ಟೈಮ್ ಜಾಸ್ತಿ ಜನನು ಬೇಕಾಗ್ಬೋದು. ಎಷ್ಟು ಇಕ್ವಿಪ್ಮೆಂಟ್ ಪೇಷಂಟ್ಗೆ ಅಟ್ಯಾಚ್ ಆಗಿದೆ ಅಥವಾ ಎಷ್ಟೆಲ್ಲ ವೈರ್ ಇದೆ. ಅದೇ ಈಗ ನಾನು ಕೇಳ್ಬೇಕಂದ್ರೆ ಪೇಷಂಟ್ ಅನ್ನ ಈಗ ಕೂರಿಸುವಾಗ ತುಂಬಾ ಅಂದ್ರೆ ವೈರ್ಸ್ ಗಳೆಲ್ಲ ಇರ್ತದೆ, ಹೇಗೆ ಹೇಗೆ ಇದು ಮಾಡ್ತೀರಾ ಅಂತ ನೀವು? ನಾವು ಸಾಧಾರಣ ಒಂದು ಯಾವಾಗಲೂ ಒಂದು ಪ್ರೊಸೀಜರ್ ಫಾಲೋ ಮಾಡ್ತೇವೆ. ಹೇಳಿದ್ರೆ ಕೂರಿಸೋ ಮೊದಲು ಫುಲ್ ಪ್ರಿಪೇರ್ ಮಾಡ್ತೇವೆ, ಪ್ಲಾನ್ ಮಾಡಿರ್ತೇವೆ. ಇದು ಪೇಷಂಟ್ ಇಲ್ಲಿ ಕೂತ್ರೆ ಇದು ವೈರ್ ಎಷ್ಟು ಲೆಂತ್ ಬೇಕು, ಈ ಟ್ಯೂಬ್ ಎಷ್ಟು ಲೆಂತ್ ಇರಬೇಕು ಅಥವಾ ಈ ಟ್ಯೂಬ್ ಎಲ್ಲಿ ಇರಬೇಕು, ಸಿಕ್ಕಿ ಹಾಕೊಳ್ಬಾರ್ದಲ್ಲ ಅಥವಾ ತಪ್ಪಬಾರ್ದು ಅಂತ ಯಾವ್ದು ಲೂಸ್ ಅಟ್ಯಾಚ್ಮೆಂಟ್ ಇದೆ ಅಂಥದ್ದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ತೇವೆ ಫಸ್ಟ್. ಸಾಧಾರಣ ಈ ಕೂರಿಸೋದು ನಿಲ್ಲಿಸೋ ಪ್ರೋಗ್ರಾಮ್ ಮೊದಲು ಒಂದು ಪ್ರಿಪರೇಷನ್ಗೆ ಒಂದು 10-15 ನಿಮಿಷ ಸಾಧಾರಣ ಅದಕ್ಕೆ ಬೇಕಾಗ್ತದೆ. ಕೆಲವು ಟೈಮ್ ವೈರ್ ಒಂದಕ್ಕೊಂದು ಸುತ್ತಾಕೊಂಡಿರ್ತದೆ ಅಥವಾ ಎಲ್ಲಿಂದ ಸಿಕ್ಕಾಕೊಂಡಿರುತ್ತೆ ಅಂಥದ್ದೆಲ್ಲ ಬಿಡಿಸಿ ಫಸ್ಟ್ ರಿಲೀಸ್ ಮಾಡಿದ ನಂತರ ಮತ್ತೆ ಸ್ಟಾರ್ಟ್ ಮಾಡುವಂಥದ್ದು. ಸೊ ಕೆಲವು ಟೈಮ್ ಈ ಇಕ್ವಿಪ್ಮೆಂಟ್ ಜಾಸ್ತಿ ಇರೋದ್ರಿಂದಾಗಿ ನಿಮಗೆ ಜನವೂ ಜಾಸ್ತಿ ಬೇಕಾಗುತ್ತೆ. ಈಗ ಕೆಲವು ಯಾವುದು ಇಕ್ವಿಪ್ಮೆಂಟ್ ಇದೆ ಲೂಸ್ ಡಿಟ್ಯಾಚ್ ಆಗ್ಬಹುದು ಅಂಥದ್ದಿದ್ರೆ ಅದಕ್ಕೊಂದು ಜನ ಡಿಟ್ಯಾಚ್ ಆಗದ ಹಾಗೆ ನೋಡ್ಕೊಳ್ಲಿಕ್ಕಂತ ಒಬ್ರು ಬೇಕಾಗ್ತದೆ. ಅಥವಾ ಕೆಲವು ಟೈಮ್ ಮೂವ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಇಕ್ವಿಪ್ಮೆಂಟ್ ಅನ್ನು ಮೂವ್ ಮಾಡಬೇಕಾಗುತ್ತೆ. ನಾವು ಪೇಷಂಟ್ ಅನ್ನು ಇಕ್ವಿಪ್ಮೆಂಟ್ ಅನ್ನು ಒಟ್ಟಿಗೆ ಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕಾಗಿ ಇನ್ನೊಂದು ಜನ ಇಕ್ವಿಪ್ಮೆಂಟ್ ಅನ್ನು ಮಾತ್ರ ಮೂವ್ ಮಾಡ್ಲಿಕ್ಕಂತ ಬೇಕಾಗುತ್ತೆ. ಸೊ ಡಿಪೆಂಡ್ ಆಗುತ್ತೆ, ಮತ್ತೆ ಅದೇ ಪೇಷಂಟಿನ ಸೈಜ್ ಮೇಲೆಯೂ ಡಿಪೆಂಡ್ ಆಗುತ್ತೆ. ಕೆಲವು ಟೈಮ್ ನಾನೊಬ್ಬನೇ ಒಬ್ರು ಅಥವಾ ಇಬ್ಬರಿಂದ ಮ್ಯಾನೇಜ್ ಮಾಡ್ಬೋದು ತರ ಕಾಣ್ಬೋದು, ಅಥವಾ ಕೆಲವು ಟೈಮ್ ನಿಮ್ ಒಳಗಡೆ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ, ಏನು ಹೇಳಿದ್ರೆ ನನ್ನಿಂದ ಆಗೋದಿಲ್ಲ ಅಂತ ಕಂಡ್ರೆ ಯು ಡೆಫಿನೆಟ್ಲಿ ಹ್ಯಾವ್ ಟು ಆಸ್ಕ್ ಮೋರ್ ಪೀಪಲ್ ಸೊ ದಟ್ ಪೇಷಂಟ್ ಇಸ್ ಸೇಫ್ಟಿ ಕಾಂಪ್ರಮೈಸ್ ಆಗ್ಬಾರ್ದು. ಹಾಗೆ ನೀವು ಈ ಟ್ರೀಟ್ಮೆಂಟ್ ಕೊಡುವಾಗ ಏನೆಲ್ಲ ಇಕ್ವಿಪ್ಮೆಂಟ್ ಯೂಸ್ ಮಾಡ್ತೀರಾ? ನಾವು ಫಿಸಿಯೋಥೆರಪಿಯಿಂದಾಗಿ ಯೂಸ್ ಮಾಡುವಂಥದ್ದು ಹೇಳಿದರೆ ಈ ಶ್ವಾಸಕೋಶದ್ದು ಟ್ರೀಟ್ಮೆಂಟ್ ಕೊಡ್ಲಿಕ್ಕಂತಾದರೆ ನಮ್ಮ ಹತ್ರ ಕೆಲವು ಇನ್ಸೆಂಟಿವ್ ಸ್ಪೈರೋಮೀಟರ್ ಅಂತ ಒಂದು ಈ ಬಾಲ್ ಅಂಥದ್ದೊಂದು ಎಕ್ಸಸೈಸ್ ಇದೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋರಿಗೆ ಸಾಧಾರಣ ಅಂದಾಜು ಇರ್ಬೋದು, ಉಸಿರನ್ನು ತಗೊಳ್ಬೇಕಾದ್ರೆ ಈ ಬಾಲ್ಗಳ ಮೇಲೆ ಹೋಗುತ್ತೆ. ಸೊ ಅದೊಂದು ಇನ್ಸೆಂಟಿವ್ ಕೊಡುತ್ತೆ, ಹೇಳಿದರೆ ನಾನು ಎಷ್ಟು ಉಸಿರಾಡ್ತಾ ಇದ್ದೇನೆ ಅಂತ ಅದು ಬಾಲ್ ಮೇಲೆ ಹೋಗೋದ್ರಲ್ಲಿ ಗೊತ್ತಾಗುತ್ತೆ. ಅಂಥ ವ್ಯಾಯಾಮ ಕೊಡ್ತೇವೆ, ಅಂಥದ್ದೊಂದು ಇಕ್ವಿಪ್ಮೆಂಟ್ ಇದೆ. ಅದಲ್ಲದೆ ಕಫ ತೆಗಿಲಿಕ್ಕಂಥ ಕೆಲವು ಇಕ್ವಿಪ್ಮೆಂಟ್ಗಳಿದೆ. ಒಂದು ಫ್ಲಟರ್ ಅಂತ ಒಂದು ಚಿಕ್ಕದೊಂದು ಡಿವೈಸ್ ಇದೆ, ಅದನ್ನು ಇಟ್ಕೊಂಡು ಉಸಿರು ಅದರಿಂದ ಹೊರಗಡೆ ಬಿಡುವಾಗ ಎದೆಗೂಡೆಲ್ಲ ಫುಲ್ ವೈಬ್ರೇಟ್ ಆಗುತ್ತೆ. ಈ ವೈಬ್ರೇಟ್ ಆಗೋದ್ರಿಂದ ಈ ಕಫ ಅಂಟ್ಕೊಂಡಿರೋದೆಲ್ಲ ಸ್ವಲ್ಪ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಈ ವೀಲ್ ಚೇರ್ ಕೆಲವು ಟಿಲ್ಟೇಬಲ್ ಅಂತ ಹೇಳಿದಲ್ಲ ನಿಲ್ಲಿಸುವಂಥ ಇಕ್ವಿಪ್ಮೆಂಟ್ ಇದೆ ಅದು, ಮತ್ತು ಕೆಲವು ಟೈಮ್ ಈ ಸ್ಪ್ಲಿಂಟ್ಗಳು ಕೆಲವು ಜಾಯಿಂಟ್ ಟೈಟ್ ಆಗ್ತಾ ಇರೋದನ್ನು ಕಂಡ್ರೆ ನಾವೇ ಮೊದಲೇ ಬ್ರೇಸ್ ಎಲ್ಲ ಇರ್ತದಲ್ಲ ಸ್ಪ್ಲಿಂಟ್ ಅಂಥದ್ದೆಲ್ಲ ಹಾಕಿ ಅದು ಆಗದೇ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು ಇಕ್ವಿಪ್ಮೆಂಟ್ ಇದೆ. ಮತ್ತೆ ನಡಿಲಿಕ್ಕೆ ವಾಕರ್ ಅಂತದಿಂತದಲ್ಲ ಅಷ್ಟೇ. ಅದಲ್ಲದೆ ಕೆಲವು ಇನ್ನೂ ಕೆಲವು ಇಕ್ವಿಪ್ಮೆಂಟ್ ಇದೆ, ಎಲ್ಲಿ ನಿಮಗೆ ಮೆಷಿನ್ ಅನ್ನು ಯೂಸ್ ಮಾಡಿಕೊಂಡು ಪೇಷಂಟ್ ಅನ್ನು ಬೆಡ್ಡಿಂದ ಕುರ್ಚಿಗೆ ತರುವಂತದ್ದು ಮೆಷಿನ್ಗಳು ಅವೈಲೇಬಲ್ ಇದೆ. ಓಕೆ ಡಾಕ್ಟರ್, ಇನ್ನು ಈಗ ಪೇಷಂಟ್ ಈಗ ಐಸಿಯುನಿಂದ ಹೊರಗಡೆ ಬರ್ತಾರೆ, ಸೊ ಅದಾದ ನಂತರವೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಾ ಅಥವಾ ಸ್ಟಾಪ್ ಮಾಡಿದ್ರೆ ಸಾಕ? ಈ ಸಾಧಾರಣ ಪೇಷಂಟ್ಗಳಿಗೆ ಕೆಲವರಿಗೆ ಸಮಸ್ಯೆ ಐಸಿಯುಯಿಂದ ಹೊರಗೆ ಬರ್ತಾ ಇರಬೇಕಾದ್ರೆ ಸಾಧಾರಣದಲ್ಲಿ ಇಂಪ್ರೂವ್ ಆಗಿ ಅವರು
ಆಕ್ಟಿವಿಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಆವಾಗ ಎಸ್ಎಸ್ ಮಾಡಿ ನೋಡ್ಬೋದು ಇವರು ನಿಯರ್ ನಾರ್ಮಲ್ ಮೊದಲಿನ ಸ್ಟೇಟಿಗೆ ಬಂದಿದ್ದಾರಾ ಅಂತ. ಆ ಥರ ಇದ್ರೆ ನೀವು ಅವರಿಗೆ ಎಕ್ಸಸೈಸ್ ಅನ್ನು ಹೇಳ್ಕೊಟ್ಟು ಕಂಟಿನ್ಯೂ ಮಾಡ್ಲಿಕ್ಕೆ ಅಂತ ಹೇಳಿ ನಿಲ್ಲಿಸ್ಬೋದು. ಆದರೆ ಸಾಧಾರಣ ಮಟ್ಟದಲ್ಲಿ ನಂಗೆ ಗೊತ್ತಿರೋ ಥರ ಸುಮಾರು ಜನರು ಐ ಸಿ ಯುಂದ ಹೊರಗಡೆ ಬಂದು ಕೂಡ್ಲೇ ಸರಿಯಾಗಿ ಫುಲ್ ನಾರ್ಮಲ್ ಆಗಿರ್ತಾರಂತ ಇರೋದಿಲ್ಲ, ಕೆಲವರಿಗೆ ಮತ್ತೂ ಚಿಕಿತ್ಸೆ ಬೇಕಾಗ್ತಾ ಇರ್ತದೆ. ಸೊ ವಾರ್ಡಲ್ಲಿರುವಾಗಲೂ ಕೆಲವರಿಗೆ ಬೇಕಾಗುತ್ತೆ, ಕೆಲವರಿಗೆ ನಾವು ಮನೆಗೆ ಹೋಗ್ಬೇಕಾದ್ರೆ ಎಕ್ಸಸೈಸ್ ಹೇಳ್ಕೊಡ್ತೇವೆ. ಯಾರಿಗೆ ತುಂಬಾ ಅಗತ್ಯ ಇದೆ ಕೆಲವರಿಗೆ ಹೇಳ್ತೇವೆ ಆ ಫಿಸಿಯೋಥೆರಪಿಸ್ಟ್ ಅನ್ನೇ ಹುಡುಕ್ಬೇಕಾಗುತ್ತೆ ಅಂತ. ಇದ್ದಲ್ಲಿ ಫಿಸಿಯೋಥೆರಪಿ ತಗೊಳ್ಬಹುದು, ಇಲ್ಲದವ್ರಿಗೆ ನಾವು ಮನೆಗೆ ಹೇಳ್ಕೊಡುವಂತ ಟ್ರೀಟ್ಮೆಂಟ್ ಹೇಳ್ಕೊಡ್ತೇವೆ. ಆದ್ರೆ ಸಾಧಾರಣ ಮಟ್ಟದಲ್ಲಿ ಎಲ್ರಿಗೂ ಐ ಸಿ ಯು ನಂತರನೂ ಬೇಕಾಗುತ್ತೆ. ಓಕೆ ಡಾಕ್ಟರ್, ಹಾಗೆ ನಾವು ಇಷ್ಟೊತ್ತು ಅಂದರೆ ಐ ಸಿ ಯುನಲ್ಲಿ ಇರುವಂಥ ಪೇಷೆಂಟ್ಗೆ ಏನೆಲ್ಲ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇನ್ ಜನರಲ್ ಆಗಿ ನಾವು ಮಾತಾಡಿದ್ರೆ ಯಾವ ಕಾಯಿಲೆಗಳಿಗೆ ಈ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಬೇಕಾಗ್ತದೆ? ಈ ಐ ಸಿ ಯು ಅಲ್ಲದೆ ಫಿಸಿಯೋಥೆರಪಿ ಹೇಳಿದರೆ ಈ ಶ್ವಾಸಕೋಶದ್ದು ಕಾಯಿಲೆ ಇರುವವರಿಗೆ, ಐ ಸಿ ಯು ಅಲ್ಲಿ ಇಲ್ಲ, ಹೀಗೆ ದಮ್ ಇರುವವರಿಗೆ, ದಮ್ ಇರುವ ಪೇಷಂಟ್ ಅಥವಾ ತುಂಬ ಕಫ ಇರುವಂಥ ಪೇಷಂಟ್ ಅವರಿಗೆ ಹೆಲ್ಪ್ ಆಗ್ತದೆ. ಅದೇ ರೀತಿ ಈ ಪ್ಯಾರಲೈಸ್ ಆದವರು, ಸ್ಟ್ರೋಕ್ ಆಗಿ ಪ್ಯಾರಲೈಸ್ ಆಗಿದೆ ಅಥವಾ ತಲೆಗೆ ಪೆಟ್ಟು ಬಿದ್ದು ವೀಕ್ ಆಗಿದ್ದಾರೆ ಅಂಥ ಪೇಷಂಟಿಗೆ ಅವರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಎಲುಬಿನ ರಿಲೇಟೆಡ್ ಬೆನ್ನು ನೋವು, ಮಂಡಿ ನೋವು, ಭುಜ ನೋವು ಅಂಥ ಪೇಷಂಟ್ಗಳು ತುಂಬ ಪಾಪ್ಯುಲರ್ ಇಂಡಿಯಾದಲ್ಲಿ. ಫಿಸಿಯೋಥೆರಪಿ ಹೇಳಿದರೆ ಸಾಧಾರಣ ಎಲ್ರಿಗೂ ಈ ನೋವಿನ ಬಗ್ಗೆ ಮೊದಲು ಗೊತ್ತಿರುತ್ತೆ. ಮತ್ತು ಈ ಫ್ರ್ಯಾಕ್ಚರ್ ಆಗಿ ಫ್ರ್ಯಾಕ್ಚರ್ ಇದು ಪಿ ಒ ಪಿ ಕಾಸ್ಟ್ ಎಲ್ಲ ತೆಗೆದ ಮೇಲೆ ಮೂಮೆಂಟ್ ಕಮ್ಮಿ ಇರೋರಿಗೆ ಅಂಥ ಪೇಷಂಟ್ಗಳಿಗೆ ಬೇಕಾಗುತ್ತೆ. ಮತ್ತು ಈ ಮಂಡಿ ಇನ್ನೂ ಈಗ ಸರ್ಜರಿ ಆಪರೇಷನ್ ಮಾಡಿದ ನಂತರ ಪುನಃ ಅವರನ್ನು ನಡೆಸುವಂಥದ್ದು, ಪುನಃ ನಿಧಾನಕ್ಕೆ ಗಟ್ಟಿ ಮಾಡಿಸಿ ನಡೆಸುವಂಥದ್ದು ಅಂಥ ಪೇಷಂಟ್ಗಳಿಗೂ ಬೇಕಾಗುತ್ತೆ. ಅದಲ್ಲದೆ ಈ ಮಕ್ಕಳ ವಿಭಾಗದಲ್ಲಿ ಹೇಳಿದೆ, ಈ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಸ್ವಲ್ಪ ನ್ಯೂನ್ಯತೆಗಳಿರುತ್ತೆ ಹೇಳಿದರೆ, ಮೂಮೆಂಟ್ ಮಾಡ್ತಾ ಇಲ್ಲ ಅಥವಾ ಅಡ್ಡ ಬೀಳಿಕ್ಕೆ ಆಗ್ತಾಯಿಲ್ಲ ಅಥವಾ ನಿಲ್ಲಕ್ಕೆ ಆಗ್ತಾಯಿಲ್ಲ ಅಥವಾ ನಡೆಯೋದು ಸರಿ ಇಲ್ಲ, ಅಂಥ ಪೇಷಂಟ್ಗಳಿಗೂ ಫಿಸಿಯೋಥೆರಪಿಯಿಂದ ಎಷ್ಟು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡಿಕೊಂಡು ಟ್ರೈನ್ ಮಾಡಿಸ್ಬೋದು. ಅದೇ ರೀತಿ ಈ ಏಜ್ ಆದವರಿಗೆ ಬ್ಯಾಲೆನ್ಸ್ ತಪ್ಪೋದು, ವೀಕ್ ಆಗಿ ಬೀಳೋದು ಅಂಥ ಪೇಷಂಟ್ಗಳಿಗೂ ನೀವು ಬ್ಯಾಲೆನ್ಸನ್ನು ಸರಿ ಮಾಡೋದು ಅಥವಾ ಶಕ್ತಿ ಕಮ್ಮಿ ಇದ್ದನ್ನು ಗಟ್ಟಿ ಮಾಡೋದು ಅಂಥದ್ದೆಲ್ಲ ಫಿಸಿಯೋಥೆರಪಿಯಿಂದ ಮಾಡ್ಬೋದು. ಅದೇ ರೀತಿ ವಿಮೆನ್ಸ್ ಹೆಲ್ತ್ ಅಂತ ಹೇಳಿದರೆ ಈ ಪ್ರೆಗ್ನೆನ್ಸಿ ಆದ ನಂತರ ಫಿಸಿಯೋಥೆರಪಿ ಕೊಡ್ಬೋದು. ಅದೇ ರೀತಿ ಕೆಲವು ಈ ಏನು ಹೇಳೋದು ಫರ್ಟಿಲಿಟಿ ಪ್ರಾಬ್ಲಮ್ ಇರುವಂಥವ್ರಿಗೂ ಎಕ್ಸಸೈಸನ್ನೆಲ್ಲ ಕೊಡ್ತಾರೆ ಹೇಳಿದರೆ, ಮಗು ಆಗದಿರುವಂಥ ಅಥವಾ ಕೆಲವರಿಗೆ ಎಕ್ಸಸೈಸ್ ಮಾಡಿ ಸ್ವಲ್ಪ ವೆಯ್ಟ್ ಕಂಟ್ರೋಲ್ ಮಾಡುವಂಥ ಪೇಷಂಟ್ಗಳಿರೋರಿಗೆ ಅಂಥವರಿಗೂ ಕೊಡಲಿಕ್ಕಾಗ್ತದೆ. ಮತ್ತು ಡಯಾಬಿಟಿಸ್ ಪೇಷಂಟ್ಗಳು ಕೆಲವು ಸ್ಪೆಷಲ್ ಕ್ಲಿನಿಕ್ ಅಂತ ಹೇಳ್ತೇವೆ ಹೇಳಿದರೆ, ಇನ್ನು ಸ್ವಲ್ಪ ಸ್ಪೆಷಲೈಸ್ಡ್ ಏರಿಯಾಸ್ಗಳಿದೆ ಈ ಡಯಾಬಿಟಿಸ್ನ ಅಂಥ ಪೇಷಂಟ್ಗಳಿಗೆ ಕೊಡಲಿಕ್ಕಾಗ್ತದೆ. ಮತ್ತು ಈ ಚಕ್ಕರ್ ಬರುವಂಥ ಪೇಷಂಟ್ಗಳಿರ್ತಾರೆ, ವೆಸ್ಟಿಬ್ಯುಲರ್ ಕ್ಲಿನಿಕ್ ಅಂತ ಹೇಳ್ತಾರೆ, ಅಂಥ ಪೇಷಂಟ್ಗಳಿಗೂ ಕೊಡ್ತಾರೆ. ಅದಲ್ಲದೆ ಈ ಆಫೀಸಲ್ಲಿ ಕೆಲಸ ಮಾಡೋರ ಪೋಸ್ಚರ್ ಎಲ್ಲ ತಪ್ಪು ತಪ್ಪಾಗಿ ಕೂತ್ಕೊಂಡಿರ್ತಾರೆ, ಕಂಪ್ಯೂಟರ್ ಎದುರಲ್ಲಿ ಕೂತ್ಕೊಂಡು ಬೆನ್ನು ಮರೋದು, ಕೈ ಸರಿಯಾಗಿ ಲೆವೆಲಲ್ಲಿ ಇಟ್ಕೊಳ್ಳೋದೇ ನೋವು ಬರೋದು, ಅಂಥ ಅಂಥ ಜನರಿಗೂ ಕೂಡ ಹೋಗಿ ಫಿಸಿಯೋಥೆರಪಿ ಅಡ್ವೈಸ್ ಕೊಡ್ಲಿಕ್ಕಾಗ್ತದೆ, ಯಾವ ಪೋಸ್ಚರಲ್ಲಿ ಕೂತ್ಕೊಂಡ್ರೆ ಇದನ್ನೆಲ್ಲ ತಡಿಬೋದು. ಸೊ ಜನರಲಿ ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ತುಂಬ ಎಂಪ್ಲಾಯೀಸ್ ಎಲ್ಲ ಇರ್ತಾರೆ, ಅಂಥ ಜಾಗದಲ್ಲಿ ಅವರದು ಹೀಗಿರ್ತದೆ, ತಿಂಗಳಿಗೊಮ್ಮೆ ಫಿಸಿಯೋಥೆರಪಿ ಬಂದು ಕಲಿಸೋದು ಅಂಥದ್ದೆಲ್ಲ ಇರುತ್ತೆ. ಓಕೆ ಡಾಕ್ಟರ್, ಅದೇ ರೀತಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ಬೇಕು, ಇನ್ನು ಕೆ ಎಮ್ ಸಿಯಲ್ಲಿ ಇರುವಂಥ ಫೆಸಿಲಿಟಿಗಳ ಬಗ್ಗೆ ತಿಳಿಸ್ಕೊಡಿ. ನಾನೀಗ ಮಾತಾಡಿದ ಎಲ್ಲ ಸ್ಪೆಷಾಲಿಟಿಗಳು ನಮ್ಮಲ್ಲಿದೆ, ಶ್ವಾಸಕೋಶದ್ದು, ನರದ್ದು, ಮೂಳೆಗಳದ್ದು, ಮತ್ತು ಈ ಡಯಾಬಿಟೀಸ್, ಈ ಚಕ್ಕರ್ ಬರುವಂಥದ್ದು, ಮತ್ತು ಈ ಮಕ್ಕಳ ವಿಭಾಗ, ಸ್ತ್ರೀರೋಗ ವಿಭಾಗ, ಮತ್ತು ಈ ಕ್ಯಾನ್ಸರ್ ಚಿಕಿತ್ಸೆ, ಇದು ಕ್ಯಾನ್ಸರ್ ರೋಗಿಗಳಿಗೆ ಅಂತ ಕೊಡುವಂಥದ್ದು ಅದು ಇದೆ. ಮತ್ತು ಅದಲ್ಲದೆ ಈ ವರ್ಕ್ ಪ್ಲೇಸಲ್ಲಿ ಹೋಗಿ ಮಾಡೋದಂಥದ್ದು ನಮ್ಮಲ್ಲಿ ನಾವು ಮಾಡ್ತೇವೆ. ಅದಲ್ಲದೆ ಇನ್ನೊಂದು ಕಮ್ಯುನಿಟಿ ಬೇಸ್ಡ್ ಅಂತ ಒಂದು ಸ್ಪೆಷಾಲಿಟಿ ಇದೆ. ಈ ಕಮ್ಯುನಿಟಿ ಬೇಸ್ಡ್ ಹೇಳಿದರೆ ಈಗ
ಸುಮಾರು ಒಂದು ಕೆಲವು ಹಳ್ಳಿಗಳಲ್ಲಿ ಈ ಹೆಲ್ತ್ ಕೇರ್ ಫೆಸಿಲಿಟಿ ಸ್ವಲ್ಪ ಕಮ್ಮಿ ಇರುವಂಥ ಜಾಗದಲ್ಲಿ ಅಲ್ಲಿ ಒಂದೊಂದು ಫಿಸಿಯೋಥೆರಪಿಸ್ಟ್ ಎಲ್ಲ ಪೇಷಂಟಿಗೂ ಇರಲಿಕ್ಕಿಲ್ಲ. ಸೊ ಅಂಥ ಜಾಗದಲ್ಲಿ ಏನು ಮಾಡ್ತಾರೆ ಹೇಳಿದರೆ, ಈ ಒಂದು ಅಲ್ಲಿನ ಜನರನ್ನೇ ಯೂಸ್ ಮಾಡಿಕೊಂಡು, ಯಾರ ಪೇಷಂಟ್ ಮನೆಯವರನ್ನೇ ಯೂಸ್ ಮಾಡಿಕೊಂಡು ಅವರನ್ನು ಸ್ವಲ್ಪ ಟ್ರೈನ್ ಮಾಡಿ ಅವರಿಂದ ಕೊಡಿಸುವಂಥದ್ದು ಮಾಡಿಸ್ತಾರೆ. ಅದಲ್ಲದಿದ್ದರೆ ಈ ಆಶಾ ಕಾರ್ಯಕರ್ತರು ಅವರೆಲ್ಲ ಇದ್ದರೆ ಅವರ ಮುಖೇನ ಕಲಿಸ್ಕೊಟ್ಟು ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಓಕೆ ಡಾಕ್ಟರ್, ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದು ಒಂದು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಬಗ್ಗೆ ನೀವು ಮಾಹಿತಿನ ನೀಡಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ತೀವ್ರ ಅನಾರೋಗ್ಯ ಪೀಡಿತ ರೋಗಿಗಳಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಡಾಕ್ಟರ್ ಅನುಭಟ್ ಅವರು ಇವತ್ತು ನಿಮಗೆ ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವಾ 24x7.